जन्माशन्मयादरतास्वराट ते तेने ब्रह्म हृदय आदि कव मुह्यम सूरय तेजो वारी मृद यथा विनिमयो

सकल गुणानि धी हे यो गुरुरपि पूर्णा नंदा प्योयो गुरुरपे परमस्चिन्तयेतम् महान्तम् धर्मप्रोच्छितके यतोत्र परामहा निर्मतसरानाम सताम् वेद्यम् वास्तवम् वस्तुशेवदम्

मुहुरहो मुहुरहोरिकुवि भावुका अभ्रमं भंगरहितं अजडं विमलं सदा आनंदतीर्थम तुम भजेतापत्रापहतिदुभादेड मुको बडमतिरिजंतुर्जाते प्रमौलि सकलवचनचेतोदेता भारती सा मम वचसी निधत्ता टीका मानसे अस्मत्कुर श्रीमदाचार्य श्रीमदाचार्यपर्यता वंदे गुरुपरंपरा विद्यांबुधाचार्य वेद ज्ञापिचंदर दुर्म तध्वर्तांडम सत्य ध्यान मुनि भजे पंचाश्द्वर्षपर्यत सतत रामपूजक श्री सत्य प्रमोदगुरुराट भासतम् नो हृदंबरे बंधुस्व गुरष्टतपंकेह प्राप्त मं पर सतत याचे निबद्धाजलिचितिमगुणोषचितन विधौ नून मनाथ श्री सत्यात्मगुरोद्रियुगल तो हिवा न मे सद्गति <coughs> येहम शुकव सम्यक् शिक्षिस्मे कृपाले तानंदे धेनुपाचार्यन् तत्वज्ञानार्थ सिद्धये श्री गुरुभ्यो नमः हरि ही ओम हरि ही ओम हरि ही ओम स्वस्तस्तो <coughs> असेदतन मंगलाने संतु श्लोके का श्रवण पठन मात्रेण एन वक्तस्थ श्रोत्रोनाम निखिल कलिकृत्त कल्मशाप नोदन पटुतरे श्रीमद्भागवते दशम अदमद्दवते प्रारंभे सती किंचितद हि हरि ओम हरि ओम, ओम हरे राम हरे राम राम, राम, राम हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण ಕೃಷ್ಣ ಕೃಷ್ಣ ಹರೇ ಹರಿ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರಿ ನಾಲ್ಕು ತಿಂಗಳಾದರೂ ಅನಿರುದ್ಧ ಮನೆಗೆ ತಿರುಗಿ ಬರಲಿಲ್ಲ ಎಲ್ಲಿ ಹುಡುಕಿದ್ರೂ ಗೊತ್ತಾಗಲಿಲ್ಲ ಕೊನೆಗೆ ನಾರದರಿಂದ ಬಾಣಾಸುರನ ಬಂಧನದಲ್ಲಿ ಅನಿರುದ್ಧ ಇದ್ದಾನೆ ಅಂತನ್ನುವ ವಿಚಾರ ಗೊತ್ತಾದ ಮೇಲೆ ಆಗ ಶ್ರೀಕೃಷ್ಣ ಸಹಿತನಾಗಿ ಸಂಪೂರ್ಣವಾಗಿರ್ತಕ್ಕಂತಹ ಯಾದವರ ಸೈನ್ಯ ಬಾಣಾಸುರನ ಆ ಶೋಣಿತಪುರದ ಮೇಲೆ ಆಕ್ರಮಣವನ್ನು ಮಾಡಿದೆ ಹನ್ನೆರಡು ಅಕ್ಷೋಹಿಣಿಗಳನ್ನು ತೆಗೆದುಕೊಂಡು ದಾರಿಯಲ್ಲಿ ಅಡೆತಡೆ ಇರ್ತಕ್ಕಂತಹ ಎಲ್ಲ ವನಸ್ ವನಗಳನ್ನು ಆನಂತರ ಪ್ರಾಣಿಗಳನ್ನೆಲ್ಲ ದೂರೀಕರಿಸುತ್ತ ಶೋಣಿತ ಪರವನ್ನು ನಿಂತ ಪೂರ್ತಿಯಾಗಿ ಸುತ್ತುವರೆದಿದ್ದಾರೆ ಕೋಟೆಗೋಡೆಯನ್ನು ಆನಂತರ ಅನೇಕ ಉದ್ಯಾನಗಳನ್ನು ಅವುಗಳನ್ನು ನಾಶಪಡಿಸುತ್ತಾ ಮುಂದುವರೆದಿದ್ದಾರೆ ಇದರಿಂದ ಸಿಟ್ಟಿಗೆ ಬಂದಿರತಕ್ಕಂಥ ಇದರಿಂದ ಸಿಟ್ಟಿಗೆ ಬಂದಿರತಕ್ಕಂತಹ ಬಾಣಾಸುರ ಅವನು ಹನ್ನೆರಡು ಅಕ್ಷೋಣಿ ಸಹಿತವಾಗಿ ಆ ಕಾಲದಲ್ಲಿ ಬಂದಿದ್ದಾನೆ ಅವನ ತನ್ನ ಭಕ್ತ ಸಂಕಟದಲ್ಲಿದ್ದಾನೆ ಅಂತ ತಿಳ್ಕೊಂಡಂಥ ಅವನಿಂದ ಪ್ರಾರ್ಥನಾಗಿರ್ತಕ್ಕಂಥ ರುದ್ರದೇವರು ಸಹಿತ ತಮ್ಮ ಸಂಪೂರ್ಣ ಪ್ರಮಥಗಣ ಹಾಗೂ ಷಣ್ಮುಖ ಸಹಿತನಾಗಿ ಬಾಣಾಸುರನ ಸಂರಕ್ಷಣೆಗೋಸ್ಕರ ಅವನ ಪಕ್ಷದಿಂದ ಯುದ್ಧ ಮಾಡೋದಕ್ಕೋಸ್ಕರ ಬಂದಿದ್ದಾರೆ ಎರಡೂ ಕಡೆಯಲ್ಲಿ ಪರಾಕ್ರಮಕ್ಕೇನು ಕಡಿಮೆ ಇರಲಿಲ್ಲ ಎರಡೂ ಪಕ್ಷದವರು ಕೂಡ ಅತಿ ಶ್ರೇಷ್ಠ ವೀರರಾಗಿರ್ತಕ್ಕಂಥವರು ಅವರಲ್ಲಿ ಘನಘೋರವಾಗಿರ್ತಕ್ಕಂಥ ಯುದ್ಧವಾಗಿದೆ ರೋಮಾಂಚಕರವಾದ ಯುದ್ಧವಾಗಿದೆ ವಿಡಂಬನೆಗೋಸ್ಕರ ಕೃಷ್ಣ ಮತ್ತು ರುದ್ರದೇವರ ಮಧ್ಯದಲ್ಲಿ ಯುದ್ಧ ನಡೆದರೆ ಪ್ರದ್ಯುಮ್ನ ಮತ್ತು ಷಣ್ಮುಖನ ಜೊತೆಯಲ್ಲಿ ಯುದ್ಧ ನಡೆದಿದೆ ಕುಬಾಂಡಕ ಕೂಪಕರ್ಣರ ಜೊತೆಯಲ್ಲಿ ಬಲರಾಮ ಯುದ್ಧ ಮಾಡ್ತಾ ಇದ್ದಾನೆ ಸಾಂಬ ಬಾಣಪುತ್ರನ ಜೊತೆಯಲ್ಲಿ ಮದುವೆ ಮಾಡಿದ್ದು ಯುದ್ಧವನ್ನು ಮಾಡ್ತಾ ಇದ್ದಾನೆ ಬಾಣಾಸುರನ ಜೊತೆಗೆ ಸಾಕ್ಷಾತ್ ಸಾತ್ಯಕ್ಕೆ ಯುದ್ಧ ಮಾಡ್ತಾ ಇದ್ದಾನೆ ಇಂಥ ಅದ್ಭುತವಾಗಿರ್ತಕ್ಕಂಥ ಯುದ್ಧವನ್ನು ನೋಡಬೇಕು ಅಂತೇಳಿ ಬ್ರಹ್ಮಾದಿ ಸಕಲ ದೇವತೆಗಳು ಆಕಾಶದಲ್ಲಿ ಬಂದು ವಿಮಾನದಲ್ಲಿ ಬಂದು ಕೂತ್ಕೊಂಡು ನೋಡ್ತಾ ಇದ್ದಾರೆ ಗಂಧರ್ವರು ಅಪ್ಸರರು ಯಕ್ಷರರು ಎಲ್ಲರೂ ಸಂಪೂರ್ಣ ಆಕಾಶ ಆಗಿದೆ ಆಗ ಶ್ರೀಕೃಷ್ಣ ರುದ್ರದೇವರ ಅನುರುಚರರಾಗಿರ್ತಕ್ಕಂತಹ ಪ್ರಮಥ ಗಣಗಳನ್ನು ಗುಹ್ಯಕ ಗಣಗಳನ್ನು ಡಾಕಿನಿ ಶಾಕಿನಿ ಯಾತುಧಾನಿ ವೇತಾಲ ವಿನಾಯಕ ಕುಷ್ಮಾಂಡ ಪ್ರೇತಗಳನ್ನು ಆನಂತರ ಮಾತೃ ಮಾತೃಗಣ ಅಂತಿಕೊಂಡಿರ್ತಕ್ಕಂಥ ದುಷ್ಟಶಕ್ತಿ ಸಮೂಹವನ್ನು ಬ್ರಹ್ಮರಾಕ್ಷಸರನ್ನು ಎಲ್ಲರನ್ನು ಅತ್ಯಂತ ತೀಕ್ಷ್ಣವಾದ ತನ್ನ ಬಾಣಗಳಿಂದ ಶ್ರೀಕೃಷ್ಣ ಓಡಿಸಿಬಿಟ್ಟಿದ್ದಾನೆ ಆಗ ರುದ್ರದೇವರ ಜೊತೆಗೆ ಸಾಕ್ಷಾತ್ ಯುದ್ಧ ಪ್ರಾರಂಭವಾಗಿದೆ ಯಾವಾಗ ರುದ್ರದೇವರು ಯಾವ ಯಾವ ಅಸ್ತ್ರವನ್ನು ಕೃಷ್ಣನ ಮೇಲೆ ಅವರು ಆಕ್ರಮಣ ಮಾಡಿದರು ಪರಮಾತ್ಮ ಅದಕ್ಕೆ ಪ್ರತ್ಯಸ್ತ್ರವನ್ನು ಬಿಟ್ಟು ಅದೆಲ್ಲವನ್ನೂ ಕೂಡ ಶಾಂತವನ್ನು ಮಾಡ್ತಾ ಬಂದಿದ್ದಾನೆ ಬ್ರಹ್ಮಾಸ್ತ್ರವನ್ನು ರುದ್ರದೇವರು ಪ್ರಯೋಗ ಮಾಡಿದರೆ ಕೃಷ್ಣನು ಕೂಡ ಬ್ರಹ್ಮಾಸ್ತ್ರವನ್ನು ಮಾಡಿ ಅದನ್ನು ಶಾಂತ ಮಾಡಿದ್ದಾನೆ ವಾಯುವ್ಯಾಸ್ತ್ರವನ್ನು ಬಿಟ್ಟರೆ ಪಾರ್ವತಾಸ್ತ್ರವನ್ನು ಬಿಟ್ಟು ಕೃಷ್ಣ ಅದನ್ನು ಶಮನ ಮಾಡಿದ್ದಾನೆ ಆಗ್ನೇಯಾಸ್ತ್ರವನ್ನು ಬಿಟ್ಟಾಗ ವರುಣಾಸ್ತ್ರವನ್ನು ಬಿಟ್ಟು ಅದನ್ನು ಶಮನ ಮಾಡಿದ್ದಾನೆ ಪಾಶುಪತಾಸ್ತ್ರವನ್ನು ರುದ್ರದೇವರ ಸ್ಪೆಷಲ್ ಅಸ್ತ್ರ ತನ್ನ ನಾರಾಯಣಾಸ್ತ್ರದಿಂದ ಅದನ್ನು ಶಮನ ಮಾಡಿದ್ದಾನೆ ಕೊನೆಗೆ ಪರಮಾತ್ಮ ಜೃಂಭಣಾಸ್ತ್ರವನ್ನು ರುದ್ರದೇವರ ಮೇಲೆ ಪ್ರಯೋಗ ಮಾಡಿದಾಗ ಆ ಕಾಲದಲ್ಲಿ ಬಾಣ ರುದ್ರದೇವರು ಆ ರುದ್ರದೇವರ ಸಂಪೂರ್ಣ ಸೈನ್ಯ ಆಕಳಿಸ್ತಾ ಆಕಳಿಸ್ತಾ ಅರ್ಧ ನಿದ್ದೆ ಬಂದವರಂತೆ ಕೆಳ ನಲ್ಕೊಂಡು ಸ್ಕಂದ ಮತ್ತು ಪ್ರದ್ಯುನರಲ್ಲಿ ಅದ್ಭುತವಾದಂಥ ಯುದ್ಧವಾಗಿದೆ ಆಗ ಅನೇಕ ಚೂಪಾದ ಬಾಣಗಳಿಂದ ತನ್ನ ನವಿಲು ಗಾಯಗೊಂಡದ್ದನ್ನು ಮತ್ತು ತಾನು ಗಾಯಗೊಂಡದ್ದನ್ನು ಕಂಡು ಷಣ್ಮುಖ ಯುದ್ಧ ಭೂಮಿಯಿಂದ ಹೊರಟೋಗಿಬಿಟ್ಟಿದ್ದಾನೆ ಕುಮಾಂಡ ಕುಭಾಂಡ ಕೂಪ ಕೂಪಕರ್ಣರು ಅತ್ಯಂತ ಬಾಣಾಸನೆಗೆ ಬೇಕಾಗಿರ್ತಕ್ಕಂಥವರು ಬಲರಾಮ ತನ್ನ ಹಲಾಯಧದಿಂದ ಇಬ್ಬರನ್ನು ಸಂವಾರ ಮಾಡಿದ್ದಾನೆ ವಿಶೀರ್ಯಮಾನಂ ಸೊಬಲಂ ದೃಷ್ಟ ತನ್ನ ಸಂಪೂರ್ಣ ಸೈನ್ಯ ವಿನಶ್ ವಿನಾಶವಾಗ್ತಾ ಇದೆ ತನ್ನ ಸಂಪೂರ್ಣ ಸೈನ್ಯದಲ್ಲಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ವಿನಾಶ ಬಂದಿದೆ ಅಂತೇಳಿ ತಿಳಿದುಕೊಂಡು ಆ ಕಾಲದಲ್ಲಿ ಬಾಣ ತಾನು ಸತ್ತಿಕೆಯ ಜೊತೆಗೆ ಯುದ್ಧ ಮಾಡುವುದನ್ನು ಬಿಟ್ಟು ವಿಶಾಲವಾದ ಸೈನ್ಯ ತೆಗೆದುಕೊಂಡು ಶ್ರೀಕೃಷ್ಣನ ಜೊತೆಯಲ್ಲಿ ಯುದ್ಧಕ್ಕೆ ಬಂದಿದ್ದ ತನ್ನ ಒಂದು ಸಾವಿರ ಕೈಯಿಂದ ಅಷ್ಟು ಬಾ ಧನುಷ್ಯಗಳನ್ನು ಹಿಡಿದುಕೊಂಡು ಅಷ್ಟು ಅಸಂಖ್ಯ ಬಾಣಗಳನ್ನು ಆ ಕಾಲದಲ್ಲಿ ಕೃಷ್ಣನ ಮೇಲೆ ಪ್ರಯೋಗ ಮಾಡಿದರೆ ಪರಮಾತ್ಮ ಎಲ್ಲವನ್ನೂ ಕತ್ತರಿಸಿ ಹಾಕಿದ್ದಾನೆ ಕತ್ತರಿಸಿ ಹಾಕಿರ್ತಕ್ಕಂಥ ಸಂದರ್ಭದಲ್ಲಿ ಆವಾಗ ಬಾಣನ ಪರಾಜಯವಾಗ್ತಾ ಇರುವುದನ್ನು ಕಂಡು ಕೋಟರಿ ಅಂತ ಹೇಳಿ ಒಬ್ಬ ಮಾತೃಕಾ ದೇವತೆ ಆ ಹಸುರಿ ಶಕ್ತಿಗಳು ಕೂಡ ಇವೆ ಶಕ್ತಿ ದೇವತೆಗಳ ದೇವತಾ ದೇವತಾಸ್ತ್ರೀಯರಿದ್ದಾರೆ ಅಂಥ ಒಂದು ಕೋಟರಿಯ ಆ ಆಸುರಿ ಶಕ್ತಿ ಕೃಷ್ಣನದಿಂದ ಬಾಣಸನ್ನು ಉಳಿಸಬೇಕು ಅಂತ ಹೇಳಿ ಕೂದಲನ್ನು ಕೆರೆದುಕೊಂಡು ಸಂಪೂರ್ಣ ನಗ್ನಾವಸ್ಥೆಯಲ್ಲಿ ಬಂದು ಕೃಷ್ಣನ ಎದುರಿಗೆ ನಿಂತಿದ್ದಾಳೆ ಕೃಷ್ಣ ಆ ಬೀಭತ್ಸವನ್ನು ನೋಡದೆ ತನ್ನ ಮುಖವನ್ನು ಬೇರೆ ಕಡೆಗೆ ತರಿಸಿದ್ದಾನೆ ಇದೇ ಅವಕಾಶ ಅಂತ ತಿಳ್ಕೊಂಡು ಅಂತ ಹೇಳಿ ಆಗ ಬಾಣಾಸುರ ಓಡಿ ಹೋಗಿದ್ದಾನೆ ಬಾಣಾಸುರ ಓಡಿ ಹೋದ ಕ್ಷಣಕ್ಕೇನೆ ರುದ್ರದೇವರ ಇನ್ನೊಂದು ದೊಡ್ಡ ಅಸ್ತ್ರ ಅಂತಿಕೊಂಡಂತಂದ್ರೆ ಜ್ವರಾಸ್ತ್ರ ಇವಗೇನು ನಮಗೆ ಅನೇಕ ರೀತಿಯಾಗಿರ್ತಕ್ಕಂಥ ಜ್ವರಗಳು ಬರ್ತವೆ ಅಲ್ಲ ಈ ಜ್ವರಗಳಿಗೆ ಅಭಿಮಾನಿಯಾಗಿರ್ತಕ್ಕಂಥ ಒಬ್ಬರ ದೇವತೆ ಇದ್ದಾನೆ ಆ ಜ್ವರ ಅವನು ಈ ಯಾದವರ ಸೈನ್ಯದ ಮೇಲೆ ಆಕ್ರಮಣ ಮಾಡಿದ ಕ್ಷಣಕ್ಕೇನೆ ಎಲ್ಲ ಯಾದವರಿಗೂ ಮೈಯಲ್ಲಿ ಜ್ವರ ಬಂದಂತೆ ಆಕಳಿಸ್ತಾ ಇದ್ದಾರೆ ಆನಂತರ ಮೈಯೆಲ್ಲ ಬಿಸಿಯಾಗಿದೆ ಇಲ್ಲ ಕೈಕಾಲಗಳ ಶಕ್ತಿ ಹೊರಟೋಗಿದೆ ಅಲ್ಲಲ್ಲಿ ಉರುಳ್ತಾ ಇದ್ದಾರೆ ಆಗ ಬಲರಾಮ ಇದನ್ನು ನೋಡಿ ಆ ಜ್ವರನ ಮೇಲೆ ಜ್ವರಾದ್ಯ ದೇವತೆ ಮೇಲೆ ಜೋರಾಗಿ ಆಕ್ರಮಣವನ್ನು ಮಾಡಿದ್ದಾನೆ ಅದರಿಂದ ಜ್ವರ ತನ್ನ ಶಕ್ತಿಹೀನನಾಗಿದ್ದಾನೆ ಸ್ವಲ್ಪ ಹಿಂದೆ ಹೋಗುವಂತೆ ಮಾಡಿ ಮತ್ತು ತನ್ನ ಸಂಪೂರ್ಣ ಶಕ್ತಿ ಸಮೇತನಾಗಿ ಅವನು ಬಲರಾಮನ ಮೇಲೆ ಆಕ್ರಮಣ ಮಾಡಿದಾಗ ಈ ಭಾಗ ನಾನು ಹರಿವಂಶದೆಲ್ಲ ಸೇರಿಸಿ ಹೇಳ್ತಾ ಇದ್ದೇನೆ ಭಾಗವತಲ್ಲಿ ಈ ಭಾಗ ಬಂದಿಲ್ಲ ಆಗ ಬಲರಾಮ ಜೃಂಭಮಾನಿಸ್ತು ಆಕಳಿಸ್ತಾ ಮೈಯೆಲ್ಲ ಬಿಸಿ ಬಿಸಿಯಾಗಿದೆ ಕೈ ಚಳಿ ಚಳಿ ಇದೆ ಈ ರೀತಿಯಾಗಿ ಆ ಕಾಲದಲ್ಲಿ ಕೃಷ್ಣ ಕೃಷ್ಣ ಹೇಳಿ ಅವನು ನೆಲಕ್ಕೆ ಕೂತ್ಬಿಟ್ಟಿದ್ದಾನೆ ಇದನ್ನು ನೋಡಿ ಆ ಕಾಲದಲ್ಲಿ ಕೃಷ್ಣ ತನ್ನ ಹರಿತವಾಗಿರ್ತಕ್ಕಂಥ ಬಾಣದಿಂದ ಆ ಜ್ವರನನ್ನು ಹೊಡಿತಾ ಇದ್ದರೆ ಆ ಜ್ವರ ಅಲ್ಲಿಂದ ಕಿತ್ಕೊಂಡು ಹೋಗಿದೆ ಓಡಿ ಹೋಗಿದೆ ಓಡಿ ಹೋಯ್ತು ಅಂತಲೇ ಮತ್ತು ಜ್ವರ ಓಡ್ತಾ ಓಡ್ತಾ ಬಂದು ಕೃಷ್ಣನನ್ನೇ ಅಪ್ಪಿಕೊಂಡಿದೆ ಕೃಷ್ಣನಿಗೆ ಯಾರದ್ದೇ ವಿಕಾರ ಇಲ್ಲ ಬಿಳುವಕ್ಕೆ ವಿಡಂಬನೆಗೋಸ್ಕರ ಕೃಷ್ಣ ನೋಡಿದ ತನಗೂ ಚಳಿ ಚಳಿ ಅನ್ನಿಸ್ತಾ ಇದೆ ಆಕಳಿಕೆ ಬರ್ತಾ ಇದೆ ಆಗ ಕೃಷ್ಣ ಏನು ಮಾಡಿದ ತನ್ನ ಶರೀರದಲ್ಲಿರ್ತಕ್ಕಂಥ ಇನ್ನೊಂದು ವೈಷ್ಣವ ಜ್ವರ ಇದೇನು ಶೈವ ಜ್ವರ ವೈಷ್ಣವ ಜ್ವರ ಅಂತ ತಿಳ್ಕೊಂಡು ಅಂತಂದರೆ ನಮ್ಮ ಪಾಪಗಳಿಂದ ಇಂಥ ಪಾಪ ಮಾಡಿದ್ರೆ ಇಂತಿಂಥ ರೋಗ ಬರಬೇಕು ಅನ್ನೋದು ಶಾಸ್ತ್ರದಲ್ಲಿ ಇದೆ ಅದು ಗರುಡ ಪುರಾಣದಲ್ಲಿ ಭಾಳ ವಿಸ್ತಾರವಾಗಿ ಬಂದಿದೆ ಇದಕ್ಕೆ ಅಧಿಪತಿಯಾಗಿರ್ತಕ್ಕಂಥ ರುದ್ರದೇವರು ನಮ್ಮ ನಮ್ಮ ಕರ್ಮಾನುಸಾರವಾಗಿ ಆ ಜ್ವರರನ್ನು ಕಳಿಸ್ತಾ ಇರ್ತಾರೆ ಅದಕ್ಕೆ ನಾವು ಆ ರುದ್ರದೇವರನ್ನು ಮೃತ್ಯುಂಜಯ ಮಂತ್ರದಿಂದ ನಾವು ಪ್ರಾರ್ಥನೆ ಮಾಡಿದಾಗ ಆಗ ಅವರು ರುದ್ರದೇವರು ಅವರನ್ನು ವಾಪಸ್ ಕರೆಸ್ಕೊಳ್ತಾರೆ ಕೆಲವು ಸಲ ನಮ್ಮ ಪಾಪ ಹೆಚ್ಚಾದಾಗ ಕರೆಸ್ಕೊಳ್ಳೋದಿಲ್ಲ ಆಗ ನಾವು ಅಚ್ಯುತ ಅನಂತ ಗೋವಿಂದ ಅಚ್ಯುತ ಅನಂತ ಗೋವಿಂದ ಉಗ್ರಂ ವೀರಂ ಮಹಾವಿಷ್ಣು ಇತ್ಯಾದಿ ಹೇಳ್ತಾ ಇದ್ದರೆ ಆಗ ವೈಷ್ಣವ ಜ್ವರ ನಮ್ಮ ಆ ನಮ್ಮನ್ನು ಆವರಿಸಿದ ಜ್ವರದ ಮೇಲೆ ಆಕ್ರಮಣ ಮಾಡಿ ಅದನ್ನು ದೂರೀಕರಿಸ್ತದೆ ಅದಕ್ಕೋಸ್ಕರ ಜ್ವರ ಇತ್ಯಾದಿಗಳು ಬಂದಾಗ ಈಗಿನ ಜನ ನಗ್ತಾರೆ ಏನು ಜ್ವರ ಗಿರ ಬಂದ ಕ್ಷಣಕ್ಕೇನೆ ಈ ರೀತಿಯಾಗಿರ್ತಕ್ಕಂಥ ಮಂತ್ರದಿಂದ ಹೋಗ್ತದೆ ಏನು ಅಂತ ತಿಳ್ಕೊಂಡು ಅಂತೇಳಿ ಆ ವಿಶ್ವಾಸದಿಂದ ನೀವು ಹೇಳ್ತಾ ಇದ್ದರೆ ಹೊರಟು ಆಮೇಲೆ ಒಬ್ಬರು ಕಟ್ಟಿಮೆನತನದಲ್ಲಿ ಸದ್ಯಕ್ಕೆ ಈಗೆಲ್ಲ ಅವರು ಹೋಗಿದ್ದಾರೆ ಭಾಳ ಒಳ್ಳೆಯ ವಿದ್ವಾಂಸರಿದ್ದರು ಅಷ್ಟೇ ಲೌಕಿಕವಾಗಿ ಇಂಜಿನಿಯರ್ ಆಗಿದ್ದರು ಆದರೆ ಅವರಿಗೆ ವಾಯುಸ್ತುತಿ ಮೇಲೆ ಸ್ತುತಿ ಮೇಲೆ ಎಷ್ಟು ವಿಶ್ವಾಸ ತಮ್ಮ ಮಕ್ಕಳಿಗೆ ಟೈಫಾಯ್ಡ್ ಆದರೂ ಕೂಡ ಡಾಕ್ಟ್ರ್ ಹತ್ರ ಹೋಗ್ತಿರಲಿಲ್ಲ ಅವರನ್ನು ಕರೆದುಕೊಂಡು ತಮ್ಮ ತೊಡೆ ಮೇಲೆ ಕುಡಿಸ್ಕೊಳ್ಬೇಕು ವಾಯಸ್ಥತಿ ಪುರಸ್ಕರಣೆ ಮಾಡಬೇಕು ಮನಸ್ಸು ಪುರಸ್ಚರಣೆ ಮಾಡಬೇಕು ಗುಣ ಆಗ್ತಿತ್ತು ಟೈಫಾಯ್ಡು ಮಲೇರಿಯಾ ಇತ್ಯಾದಿಗಳು ಕೂಡ ಸ್ತೋತ್ರದಿಂದ ಗುಣ ಮಾಡಿರ್ತಕ್ಕಂಥ ವಿಚಾರವನ್ನು ಅವ್ರ ಮುಖದಿಂದ ನಾನು ಕೇಳಿದ್ದೇನೆ ಅಷ್ಟು ವಿಶ್ವಾಸದಿಂದ ಮಂತ್ರ ಹೇಳಿದರೆ ಆಗ್ತದೆ ಆ ವಿಶ್ವಾಸ ಬೇಕು ಯಾವಾಗ ವೈಷ್ಣವ ಜ್ವರ ಕೃಷ್ಣನನ್ನು ಆಕ್ರಮಿಸಿದ ಜ್ವರವನ್ನು ಹಿಡಿದು ಹೆಡಮರು ಕಟ್ಟಿ ನೆಲದ ಮೇಲೆ ಹಾಕಿ ಅದನ್ನು ಕೊಲ್ಲಬೇಕು ಅಂತ ಕೊಂಡು ಅಂದಿರತಕ್ಕಂಥ ಸಂದರ್ಭದಲ್ಲಿ ಆಗ ಹರಿವಂಶದ ಪ್ರಕಾರ ಆಕಾಶವಾಣಿ ಆಗ್ತದೆ ಕೃಷ್ಣ ಶೈವಜ್ವರ ಇದು ಭಗವನ್ ನಿಯತ ನಿನ್ನಿಂದಲೇ ನಿಯತವಾಗಿರ್ತಕ್ಕಂಥದ್ದು ಅದನ್ನು ಕೊಲ್ಬೇಡ ಉಳಿಸುವಂಥೇಳಿ ಆಕಾಶವಾಣಿ ಕೇಳಿರ್ತಕ್ಕಂತಹ ಆ ಜ್ವರಾಭಿಮಾನಿ ದೇವತೆ ಶ್ರೀಕೃಷ್ಣನನ್ನು ಸ್ತೋತ್ರ ಮಾಡಿದೆ ಭಾಳ ಲಕ್ಷ ಕೊಟ್ಟು ಇದರ ಕಡೆಗೆ ನಾವು ಕೇಳ ನೋಡೋಣ ಇದನ್ನು ಕೇಳಿದರೆ ಸಾಕು ರೋಗಗಳು ದೂರವಾಗ್ತಾರೆ ಅಲ್ಲಿ ನಮ ಅಮಿತ್ವಾನಂತ ಶಕ್ತಿ ಪರಮಾತ್ಮ ನೀನು ಅನಂತ ಸಾಮರ್ಥ್ಯದಿಂದ ಯುಕ್ತನಾಗಿರ್ತಕ್ಕಂಥವನು ನಿನಗೆ ಭಕ್ತಿ ಪುರಸ್ತರ ಸಹ ಅಷ್ಟಾಂಗ ನಮಸ್ಕಾರ ಮಾಡ್ತಾನೆ ಮಾಡ್ತೇನೆ ಅವಕಾಶ ಸಿಕ್ಕರೆ ಸಾಕು ವೇದವ್ಯಾಸ ದೇವರ ಸ್ತೋತ್ರ ರೂಪದಿಂದ ಅದ್ಭುತವಾಗಿರ್ತಕ್ಕಂಥ ಪ್ರಮೇಯಗಳನ್ನು ನಮ್ಮ ನಮ್ಮೆದುರುಗಿಡ್ತಾರೆ ಪರಮಾತ್ಮನಿ ಹೇಗಿದ್ದಿ ಅಂತಿಕೊಂಡು ಅಂತಂದರೆ ಅನಂತ ಸಾಮರ್ಥ್ಯದಿಂದ ಯುಕ್ತನಾಗಿತ್ತು ಆದ್ದರಿಂದಾಗಿ ಸಂಕಟ ಬಂದಾಗ ಯಾರಿಗೆ ಹೋಗಬೇಕು ಅತ್ಯಂತ ಹೈ ಆಫೀಸರ್ ಪರಮಾತ್ಮನೇ ಅಂದರೆ ದೇವತೆಗಳ ಕ್ಯಾಬಿನೆಟ್ನಲ್ಲಿ ಪ್ರೈಮ್ ಮಿನಿಸ್ಟರ್ ಇಂಥ ಪರಮಾತ್ಮ ಪರೇಶಂ ಪರಮಾತ್ಮನ ವೈಶಿಷ್ಟ್ಯ ಹೇಗಿದೆ ಅಂತಕೊಂಡು ಅಂತಂದರೆ ಕೇವಲ ಭ್ರಕುಟಿ ಕಟಾಕ್ಷದಿಂದಲೇ ಸೃಷ್ಟಿ ಸ್ಥಿತಿ ಲಯದಗಳನ್ನು ಮಾಡ್ತಕ್ಕಂಥ ರಮಾ ಬ್ರಹ್ಮಾದಿಗಳು ಪರರು ಅಂತೇನಿದ್ದಾರಲ್ಲ ಅತ್ಯಂತ ಶ್ರೇಷ್ಠರು ಅವರಿಗೂ ಸ್ವಾಮಿ ಇವನೇ ಇವನಿಂದಲೇ ಅವರ ಆಟ ನಡೀತದೆ ಅವರ ಕ್ರಿಯೆಗಳು ನಡೀತದೆ ಪರಮಾತ್ಮ ಇಷ್ಟೇ ಅಲ್ಲ ಸರ್ವಾತ್ಮಾನ ಸರ್ವಾತ್ಮಾನಂ ಪರಮಾತ್ಮ ನೀನು ಸರ್ವಾತ್ಮನಾಗಿದ್ದೆ ಪ್ರತಿಯೊಬ್ಬ ವ್ಯಕ್ತಿಗಳಲ್ಲಿ ವ್ಯಾಪ್ತನಾಗಿತ್ತು ಪ್ರತಿಯೊಂದ್ ಕರ್ತಕ್ಕಂಥ ವಸ್ತುವಿನಲ್ಲಿದ್ದೆ ವ್ಯಕ್ತಿಯಲ್ಲಿದ್ದೆ ಅಣುರೇಣ ತುಂಡ ಸರ್ವತ್ರದಲ್ಲಿಯೂ ವ್ಯಾಪ್ತನಾಗಿದ್ದೆ ಹೀಗಿದ್ದರೂ ಕೂಡ ನೀನು ಜ್ಞಾನಾನಂದ ಸ್ವರೂಪಿ ಜ್ಞಪ್ತಿ ಮಾತ್ರ ಜ್ಞಾನಾನಂದ ಸ್ವರೂಪಿಯಾಗಿರ್ತಕ್ಕಂಥವನು ನೀನು ನಿನ್ನ ಶರೀರ ಅಪ್ರಾಕೃತ ಜಡವಾಗಿರ್ತಕ್ಕಂಥದ್ದು ಯಾವುದು ನಿನ್ನ ಶರೀರದಲ್ಲಿಲ್ಲ ಭಗವಂತ ಯಾಕೆ ನೀನು ಸರ್ವೋತ್ತಮ ಗೊತ್ತೇ ಈಗೇನಷ್ಟು ಜಗತ್ತು ಎಲ್ಲ ವಿಚಿತ್ರವಾದದ್ದನ್ನು ನೋಡ್ತಾ ಇದ್ದೇವಲ್ಲ ಇದನ್ನು ನಿರ್ಮಾಣ ಮಾಡ್ತಕ್ಕಂಥ ವ್ಯಕ್ತಿ ನೀನು ಜಗತ್ತಿನ ಅದ್ಭುತ ವೈಚಿತ್ರವನ್ನು ಕಂಡು ಐನ್ಸ್ಟೈನ್ ಅಂತಿಕೊಂಡಿರ್ತಕ್ಕಂಥ ಆಧುನಿಕ ತತ್ವಜ್ಞ ವಿಜ್ಞಾನಿ ಉದ್ಗಾರ ತೆಗಿತಾನೆ ಅವನದೇ ಮಾತಿದೆ ಅವನ ಮಾತು ಅವಶ್ಯಕತೆ ಇಲ್ಲ ಆದರೆ ಈಗಿನ ಜನರಿಗೆ ಅಂಥವ್ರ ಮೇಲೆ ವಿಶ್ವಾಸ ಜಾಸ್ತಿ ಅಂತೇಳಿ ಅಂಥವ್ರ ನಾವು ಕೊಡಬೇಕಾಗ್ತದೆ ಅವನಿಗಿಂತ ಶ್ರೇಷ್ಠರಾಗಿರ್ತಕ್ಕಂಥ ಟೀಕಾಕೃತ ಆದರೂ ರಾಯರು ಮೊದಲಾಗಿರ್ತಕ್ಕಂಥವ್ರು ಹೇಳಿದ ಪ್ರಮಾಣಗಳು ಸಾಕಷ್ಟು ಇವೆ ಆದರೂ ಅವನು ಹೇಳ್ತಾನೆ ನಾನು ಇಷ್ಟು ಹಗಲು ರಾತ್ರಿ ಅನೇಕ ಸಿದ್ಧಾಂತಗಳನ್ನು ಮಂಡಿಸಿದವನು ಪ್ರಕೃತಿಯ ಬಗ್ಗೆ ಆದರೆ ನನಗೆ ಸೃಷ್ಟಿಯ ಒಂದು ಪರ್ಸೆಂಟ್ ಪೂರ್ತಿ ಗೊತ್ತಾಗಿಲ್ಲ ಸೃಷ್ಟಿಯ ಒನ್ ಪರ್ಸೆಂಟು ಅದನ್ನು ಪೂರ್ತಿ ನಾನು ಇನ್ನೂ ತಿಳಿದುಕೊಂಡಿಲ್ಲ ಅಂದಮೇಲೆ ಇಂತಹ ವಿಸ್ತಾರವಾದ ಸೃಷ್ಟಿಯನ್ನು ಮಾಡಿದವನು ಯಾರಾದರೂ ಇದ್ದರೆ ಯಾಕೆಂದರೆ ಅವರಿಗೆ ಸ್ವಲ್ಪ ಈಗೋ ದೇವರನ್ನು ಒಪ್ಪಿಕೊಂಡ್ರೆ ನಾವು ಕಡಿಮೆ ಆಗ್ತೇವೆ ಅಂತೇಳಿ ಇದ್ದರೆ ಅವನು ಜಗತ್ತಿನ ಸರ್ವ ಸರ್ವ ಎಲ್ಲರಿಗಿಂತಲೂ ಶ್ರೇಷ್ಠನಾದ ವ್ಯಕ್ತಿ ನಮ್ಮಿಂದ ಅನಂತ ಪಾಲು ದೊಡ್ಡ ವ್ಯಕ್ತಿ ಅಂತ ತಿಳ್ಕೊಂಡು ಅಂತೇಳಿ ಈ ಮಾತವನಿಗೆಲ್ಲ ಸೈಂಟಿಸ್ಟು ಹೇಳಿದ್ದಾರೆ ಪರಮಾತ್ಮ ಜಗತ್ತನ್ನು ಹುಟ್ಟಿಸುವ ನೀನೆ ಪಾಲಿಸುವ ಸಂಸಾರದಲ್ಲಿ ತಿರುಗಿಸೋನು ನೀನೆ ನಂತರ ಉಪಸಂಹಾರ ಮಾಡಿ ಪಳೆಯದಲ್ಲಿ ಎಲ್ಲರನ್ನು ಹೊಟ್ಟೆಯಲ್ಲಿ ಇಟ್ಕೊಳ್ತಕ್ಕಂಥವನು ನೀನೆ ಪರಮಾತ್ಮ ನಿನ್ನನ್ನು ಬ್ರಹ್ಮಲಿಂಗ ಅಂತ ಕರಿತವೆ ಲಿಂಗ ಅಂದ ಕ್ಷಣಕ್ಕೆ ಈ ರುದ್ರದೇವರ ಲಿಂಗ ಅಂತ ತಿಳ್ಕೊಳ್ಬೇಡಿ ಲಿಂಗಪೂಜೆ ಅಂತ ತಿಳ್ಕೊಳ್ಬೇಡಿ ನಿನ್ನನ್ನು ಶಾಸ್ತ್ರಗಳು ಬ್ರಹ್ಮಾಂತನ್ನು ಹೆಸರಿನಿಂದ ಕರೀತಾರೆ ಬ್ರಹ್ಮ ಅಂದರೆ ನೀನೇ ಆದ್ದರಿಂದಾಗಿ ಬ್ರಹ್ಮನಾಗಿರ್ತಕ್ಕಂಥ ಪರಮಾತ್ಮ ಪುಲ್ಲಿಂಗ ಬ್ರಹ್ಮ ಪರಮಾತ್ಮ ನಪುಂಸಕಲಿಂಗ ಶಬ್ದ ಬ್ರಹ್ಮವಾಚ್ಯ ಚತುರ್ಮುಖ ಬ್ರಹ್ಮದೇವರು ಬ್ರಹ್ಮಲಿಂಗಂ ಪ್ರಶಾಂತಂ ಅನಂತ ಗುಣ ಪರಿಪೂರ್ಣ ಇಷ್ಟು ಬಹುಚಿತ್ರ ಜಗತ್ ಬಹುಧಾ ಚಿತ್ರ ಚಿತ್ರವಿಚಿತ್ರವಾದ ಈ ಜಗತ್ತನ್ನು ಅನೇಕ ಸಲ ಸೃಷ್ಟಿ ಮಾಡಿದರೂ ಶ್ರಮ ಆಗಿದೆ ನಿನಗೆ ಇಲ್ಲಪ್ಪ ಕೃಷ್ಣ ಶಾಂತ ಪ್ರಶಾಂತಂ ಶಾಂತನಾಗಿದ್ದೆ ನಿನಗೇನು ಶ್ರಮ ಆಗಿಲ್ಲ ಅಂಥ ಅಚಿಂತ್ಯ ಅದ್ಭುತ ಸಾಮರ್ಥ್ಯವುಳ್ಳವನಾಗಿದ್ದೆ ಭಗವಂತ ಪರಮಾತ್ಮ ನಾವೆಲ್ಲ ಜೀವರು ಕಾಲನಾಮಕನಾದ ನಿನ್ನಿಂದ ನಿನ್ನ ಇಚ್ಛೆಯಂತಿಕೊಂಡಂಥ ದೈವದಿಂದ ನಮ್ಮ ಅನಾದಿ ಕರ್ಮಗಳಿಂದ ಜಡ ಪ್ರಕೃತಿಯ ಪರಿಣಾಮದಲ್ಲಿ ಅದರ ವಿಕೃತಿಯಲ್ಲಿ ನಾವು ಕೂಡ ಒಳಗಾದದ್ದರಿಂದ ಸೂತ್ರನಾಮಕ ಪ್ರಾಣದೇವರಿಂದ ನಾವು ಪ್ರೇರಿತರಾಗ್ತಾ ಇದ್ದರೂ ಅಹಂಕಾರ ತತ್ವ ವೈಕಾರಿಕ ತೈಜಸ ತಾಮಸ ಅಹಂಕಾರಗಳಿಂದ ನಮ್ಮದೇನು ಶರೀರದ ನಿರ್ಮಾಣವಾಗಿದೆ ಏನು ಈ ಹದಿನಾರು ಕಲೆಗಳಿಂದ ಸಹಿತವಾಗಿರ್ತಕ್ಕಂಥ ಲಿಂಗ ಶರೀರ ಅಂತೇನಿದೆ ಇದರಿಂದ ಬದ್ಧರಾಗಿ ಈ ಸಂಸಾರದಲ್ಲಿ ನಾವು ಅಲ್ಲಿಂದ ಇಲ್ಲಿ ಇಲ್ಲಿಂದ ಇಲ್ಲಿ ಒಳ್ಳಾಡ್ತಾ ಇದ್ದೇವೆ ಒಳ್ಳಾಡ್ತಾ ಇದ್ದೇವೆ ಕಾಲೋ ದೈವಂ ಕರ್ಮಜೀವ ಸ್ವಭಾವ ದ್ರವ್ಯಂ ಕ್ಷೇತ್ರ ಪ್ರಾಣ ಆತ್ಮ ವಿಕಾರ ತತ್ಸಂಘಾತೋ ಬೀಜರೋಹ ಪ್ರವಾಹ ತ್ವನ್ಮಾಯೇಷ ತನ್ನ ನಿಷೇಧಂ ಪ್ರಪದ್ದೆ ಇದೆಲ್ಲ ಮಾಯೆಯನ್ನು ಸೃಷ್ಟಿ ಮಾಡಿದಂತಕ್ಕೊಂದೇನೆ ನಮ್ಮ ಶರೀರ ಸ್ವ ಸ್ವರೂಪ ಶರೀರದ ಮೇಲೆ ಲಿಂಗ ಶರೀರವನ್ನು ಹೊಚ್ಚಿ ಆನಂತರ ಈ ಎಲ್ಲ ರೀತಿಯಾಗಿರ್ತಕ್ಕಂಥ ಪ್ರಾಕೃತ ಇಂದ್ರಿಯಗಳ ಅಧೀನರನ್ನಾಗಿ ನಮ್ಮನ್ನು ಮಾಡಿ ಇಂಥ ಅದ್ಭುತವಾಗಿರ್ತಕ್ಕಂಥ ನಾಟಕವನ್ನು ನೋಡ್ತಾ ಇದ್ದೆ ಪರಮಾತ್ಮ ಈ ಸಾಮರ್ಥ್ಯ ಮತ್ತು ಯಾರಿಗೆ ಕೃಷ್ಣ ಯಾರಿಗೂ ಇಲ್ಲ ಯಾರಿಗೂ ಇಲ್ಲ ಕೃಷ್ಣ ನಾನಾ ಭವೈ ಲೀಲೆಯವ ಉಪಪನ್ನೈ ಪರಮಾತ್ಮ ಇಂಥ ವಿಚಿತ್ರ ಸೃಷ್ಟಿಯನ್ನು ಮಾಡಿ ಈ ಸೃಷ್ಟಿಯ ವಿಕೃತಿಯಲ್ಲಿ ನೀನು ಒಳಗಾಗಿಲ್ಲ ಇದರಿಂದ ಪ್ರತ್ಯೇಕನಾಗಿ ನಿಯಾಮಕನಾಗಿದ್ದಿ ಇಂಥ ನೀನು ಅನೇಕ ಲೀಲೆಗಳನ್ನು ತೋರಿಸುವುದಕ್ಕೋಸ್ಕರ ಅನೇಕ ರೂಪಗಳನ್ನು ನೀನು ಧಾರಣೆ ಮಾಡ್ತೀವಿ ಪರಮಾತ್ಮ ಅನೇಕ ಅವತಾರಗಳನ್ನು ನೀನು ತೆಗೆದುಕೊಳ್ತೀನಿ ನಾನಾ ಭವಯ ಲೀಲೆಯೈವ ಉಪಪನ್ನೈ ಆನಂತರ ಇನ್ನು ಈ ಜಗತ್ತಿನ ಸೃಷ್ಟಿ ಸ್ಥಿತಿ ಇತ್ಯಾದಿಗಳು ನಿನ್ನ ಆಟ ಲೀಲಾದಿಂದ ನಮ್ಮ ಉಪಕಾರಕ್ಕೋಸ್ಕರ ಮಾಡ್ತೀವಿ ನಿನಗೇನು ಬೇಕಾಗಿಲ್ಲ ಉಪಕಾರಕ್ಕೋಸ್ಕರ ಮಾಡ್ತಿ ಆನಂತರ ನಿನ್ನ ಈ ಸಂಸಾರದ ಚಕ್ರದಲ್ಲಿ ದೇವತೆಗಳನ್ನು ಮನುಷ್ಯರನ್ನು ಪ್ರಾಣಿಗಳನ್ನು ಎಲ್ಲರನ್ನೂ ಗರಗರಗರ ತಿರುಗಿಸುತ್ತಾ ಅವರನ್ನು ಸಂರಕ್ಷಣೆಯೂ ಕೂಡ ಮಾಡ್ತೀವಿ ಅವರು ವಿನಾಶರಾಗದಂತೆ ನೋಡ್ಕೊಳ್ತೀವಿ ಪರಮಾತ್ಮ ಜಗತ್ತಿನ ಬಹಳ ಲಕ್ಷ್ಯ ಕೊಟ್ಟು ಕೇಳಿ ಮಾತಿನ ಕಡೆಗೆ ದೇವಾನ್ ಸಾಧುನ್ ಲೋಕ ಸೇತೂನ್ ಬಿಭರ್ಷಿ ಮಾರ್ಗಾನ್ ಹಿಂಸೆಯ ವರ್ತಮಾನನ್ ಸೇತುನ್ ಬಿಭರ್ಷಿ ಈ ಸಂಪೂರ್ಣ ಜಗತ್ತಿನ ವ್ಯವಹಾರ ನಡೆಯಬೇಕಾಗಿದ್ದರೆ ಚಾತುರ್ವರ್ಣ ಬೇಕು ಪರಮಾತ್ಮ ಒಬ್ಬರು ಇಂಟಲೆಕ್ಚುವಲ್ ಜ್ಞಾನದ ವಿಭಾಗದಲ್ಲಿ ಪ್ರಯತ್ನವನ್ನು ಪಡಬೇಕು ಇನ್ನೊಬ್ಬರು ಜಗತ್ ರಕ್ಷಣೆಗೋಸ್ಕರ ಸಂ ಪ್ರಯತ್ನ ಪಡಬೇಕು ಇನ್ನೊಬ್ಬರು ಇವರೆಲ್ಲರಿಗೂ ಊಟದ ವ್ಯವಸ್ಥೆಗೋಸ್ಕರ ಇರತಕ್ಕಂಥ ಕೃಷಿ ವಾಣಿಜ್ಯಾದಿಗಳನ್ನು ಲಕ್ಷ್ಯ ಕೊಡಬೇಕು ಇವರಿಗೆಲ್ಲ ಬೇಕಾಗಿರ್ತಕ್ಕಂಥ ಸಕಲ ಅನುಕೂಲತೆಗಳನ್ನು ಮಾಡಿಕೊಡ್ತಕ್ಕಂಥವ್ರು ಇನ್ನೊಂದು ವರ್ಗದವ್ರು ಬೇಕು ಆಯಾ ಸ್ವಭಾವದ ಜೀವರನ್ನು ಆಯಾ ವರ್ಣದಲ್ಲಿ ಹುಟ್ಟಿಸಿ ಅವರ ಕಡೆಯಿಂದ ಈ ಸಂಪೂರ್ಣವಾಗಿರ್ತಕ್ಕಂಥ ಜಗತ್ತಿನ ಈ ರಥವನ್ನು ಮುಂದೆ ನಡೆಸಿಕೊಂಡು ಹೊರಟಿದ್ದೆ ಪರಮಾತ್ಮ ನೀನು ಆದರೆ ಇಷ್ಟು ಕರುಣಾಪೂರ್ಣನಾಗಿ ಎಲ್ಲ ಜೀವರಿಗೂ ಸೃಷ್ಟಿಗೆ ತಂದು ಅವರವರಗೆ ಸಾಧನೆಗೆ ಅನುಕೂಲ ಮಾಡಿಕೊಟ್ಟ ನೀನು ತಪ್ಪು ಮಾಡಿದವರ ವಿಷಯದಲ್ಲಿ ಅಷ್ಟೇ ಕಠೋರನಾಗಿತ್ತು ಪರಮಾತ್ಮ ನೀನು ಬೆಂಕಿ ಇದ್ದಂತೆ ತಿಳಿದು ಮುಟ್ಟಿದರೂ ಸುಡ್ತದೆ ತಿಳಿಯದೆ ಮುಟ್ಟಿದರೂ ಸುಡ್ತದೆ ತಪ್ಪು ತಪ್ಪೆ ಯಾರು ಮಾಡಿದರೂ ತಪ್ಪೆ ಆ ಪಾಪದ ಫಲವನ್ನು ಅನುಭವಿಸಲೇಬೇಕು ಹಂಸಿ ಉನ್ಮಾರ್ಗನ್ ಅಂಥವರನ್ನು ನೀನು ನಿರ್ದಾಕ್ಷಿಣ್ಯವಾಗಿ ಸಂವಾರ ಮಾಡ್ತೀನಿ ಈಗ ಸದ್ಯಕ್ಕೆ ಪರಬ್ರಹ್ಮನಾದ ನೀನು ಈಗ ಏನು ದುಷ್ಟರು ಭೂಮಿಗೆ ಭಾರರಾಗಿ ಜಗತ್ತಿನಲ್ಲಿ ತಿರುಗಾಡ್ತಾ ಇದ್ದಾರೆ ಈ ಭೂಮಿಗೆ ಏನು ಭಾರರಾಗಿದ್ದಾರಲ್ಲ ಈ ಭೂಮಿಗೆ ಭಾರರಾಗಿರ್ತಕ್ಕಂಥ ಇವರನ್ನೆಲ್ಲ ಪರಮಾತ್ಮ ನೀನು ನಾಶಪಡಿಸುವುದಕ್ಕೋಸ್ಕರ ಈ ಕೃಷ್ಣಾವತಾರವನ್ನು ತೆಗೆದುಕೊಂಡಿದ್ದೆ ಸ್ತ್ರೀಹರಿ ತಪ್ತೋಹಂ ತೇಜಸ ದುಸ್ಸಹೇನ ನಾನೇ ಜಗತ್ತನ್ನು ಪೀಡಿಸ್ತಕ್ಕಂಥ ವ್ಯಕ್ತಿ ನಾನೇ ಜಗತ್ತನ್ನು ನಡಗಿಸ್ತಕ್ಕಂಥ ವ್ಯಕ್ತಿ ನಾನು ಯಾರ ಪ್ರವೇಶ ಮಾಡಿದರೆ ಆಯಾ ವಿಶಿಷ್ಟ ರೋಗದಿಂದ ಬಳಲ್ತಾ ಬಳಲ್ತಾ ಅಲ್ಪ ಪಾಪ ಇದ್ರೆ ಉಳಿತಾರೆ ಮಹಾಪಾಪ ಇದ್ರೆ ಹೊರಟೋಗ್ತಾರೆ ನಾನೇ ಅವರು ಹೊರಟೋಗ್ಲಿಕ್ಕೆ ಕಾರಣೀಭೂತನಾಗ್ತೇನೆ ನಿನ್ನ ಆಜ್ಞೆಯಿಂದ ರುದ್ರದೇವರ ಆಜ್ಞೆಯಿಂದ ಆದರೆ ನೀನು ಸೃಷ್ಟಿ ಮಾಡಿದ ಈ ವೈಷ್ಣವ ಜ್ವರದಿಂದ ನನ್ನ ಮೈ ಚರ ಚರ ಚರಚರ ಸುಡ್ತಾಯಿದೆ ಶಾಂತೋಗ್ರೇಣೇ ಅ ಉಲ್ಬಣೇನ ಜ್ವರೇಣ ಇನ್ನು ಕೊನೆಗೆ ಅಭಿತಪ್ತರಾದಾಗ ಜಗತ್ತಿನಲ್ಲಿ ಪೀಡಿತರಾದಾಗ ಇರ್ತಕ್ಕಂಥ ಶರಣ್ ಶರಣ್ಯ ನೀನೇ ಶರಣುದಾಯಕ ನೀನೇ ಪರಮಾತ್ಮ ನಿನಗೆ ನಾನು ಶರಣು ಬಂದಿದ್ದೇನೆ ಪರಮಾತ್ಮ ನನಗೆ ಗೊತ್ತಿದೆ ಜನರು ಎಷ್ಟು ಅರ್ಥ ಮಾಡಿಕೊಳ್ಳಬೇಕು ನಾನೇ ನಿನಗೂ ಶರಣಿಗೆ ಬಂದಿದ್ದೇನೆ ಅಂತ ಹೇಳ್ಕೊಂಡಂತಂದರೆ ಜನರಿಗೆ ಅನೇಕ ರೋಗಗಳು ಬಂದಾಗ ನಿನಗೆ ಶರಣು ಬಂದರೆ ಮಾತ್ರ ಅವರು ಅದರಿಂದ ಪಾರಾಗ್ತಾರೆ ಅದನ್ನು ಬಿಟ್ಟು ಯಾರ್ಯಾರೋ ಎಲ್ಲೆಲ್ಲೇನೋ ಇದ್ದರೆ ಅವ್ರದ್ದು ಮಾಡಿಕೊಳ್ಳಿ ಪ್ರಕೃತಿಯಲ್ಲಿ ನೀನೇ ಸೃಷ್ಟಿ ಮಾಡಿದೆ ಆದರೆ ನಿನಗೆ ಶರಣು ಬರುವುದು ಅತ್ಯಂತ ಅವಶ್ಯಕವಾಗಿದೆ ಅಂತ ಈ ರೀತಿಯಾಗಿ ಆ ಜ್ವರ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ತನ್ನ ವೈಷ್ಣವ ಜ್ವರವನ್ನು ಉಪಸಂಹಾರ ಮಾಡಿಕೊಂಡಿದ್ದಾನೆ ಉಪಸಂಹಾರ ಮಾಡಿ ಆ ಕಾಲದಲ್ಲಿ ಹೇಳ್ತಾನೆ ನೋಡು ಜ್ವರ ಒಂದು ಕರಾರಿನಿಂದ ನಿನಗೆ ನಾನು ಇದ್ದೆ ನಮ್ಮಿಬ್ಬರಲ್ಲಿ ಆದ ಸಂವಾದ ನೀನು ಮಾಡಿದ ಈ ಸ್ತೋತ್ರ ಇದನ್ನು ಯಾರು ಹೇಳುತ್ತಾರೆ ಅವರಂದ ನೀನು ಅವರನ್ನು ಬಿಟ್ಟು ಹೊಟ್ಟೋಗ್ಬೇಕು ಅವರಿಂದ ನೀನು ದೂರ ಆಗಬೇಕು ಇದನ್ನು ಕರ ನೆನಪೇಟು ಯಾರು ನನ್ನ ಈ ಸಂದರ್ಭವನ್ನು ಜ್ವರ ಬಂದಿರತಕ್ಕಂಥ ಸಂದರ್ಭವನ್ನು ಯಾರು ನಮ್ಮಿಬ್ಬರ ಸಂವಾದವನ್ನು ಕೇಳ್ತಾರೆ ಯಾರು ಪಾರಾಯಣ ಮಾಡ್ತಾರೆ ಅವರ ಸಂಪೂರ್ಣವಾಗಿರ್ತಕ್ಕಂಥ ಜ್ವರಗಳು ಹೊರಟೋಗಬೇಕು ಅಂತ ಹೇಳಿ ಆ ಕಾಲದಲ್ಲಿ ಹೇಳ್ತಾನೆ ಹರಿವಂಶದಲ್ಲಿ ಬಂದಿರತಕ್ಕಂಥ ಎರಡು ಶ್ಲೋಕಗಳು ಇವು ಐದು ಶ್ಲೋಕಗಳು ಅನುಕೂಲವಾದಾಗ ಈ ಏಳು ಶ್ಲೋಕಗಳು ಹೇಳಬೇಕು ಇಲ್ಲದೇ ಇದ್ದರೆ ಹರಿವಂಶದಲ್ಲಿ ಬಂದ ಎರಡು ಶ್ಲೋಕ ಹೇಳಿ ಹೇಳ್ತಾ ಇದ್ದರೂ ಕೂಡ ಜ್ವರ ಬಂದವರು ಹೇಳಿದರೆ ಅಥವಾ ಜ್ವರಗೆ ಹೇಳ್ಕೊಂಡು ಎಷ್ಟು ಸಮಯ ಎಚ್ಚರ ಇಲ್ಲದೆ ಇದ್ದರೆ ಬದಿಯಲ್ಲಿ ಕೂತ್ಕೊಂಡವ್ರು ಹೇಳಿದರೆ ಎಲ್ಲ ಥರದ ರೋಗ ಹೊರಟು ಹರಿವಂಶದಲ್ಲಿ ವರ್ಣನೆ ಬರ್ತದೆ ಒಂದು ದಿನದ ಜ್ವರ ಇವೆ ಎರಡು ದಿನಗಳ ಜ್ವರ ಇದೆ ಐದು ದಿನಗಳ ಜ್ವರ ಇದೆ ಮೂರು ದಿನಗಳ ಜ್ವರ ಇದೆ ಫ್ಲೂ ಇತ್ಯಾದಿಗಳು ಆನಂತರ ಚಳಿ ಜ್ವರ ಏಳು ಎಂಟು ದಿನಗಳವರೆಗೂ ಇರ್ತದೆ ಟೈಫಾಯ್ಡ್ ಹದಿನೈದು ದಿನ ಇಪ್ಪತ್ತೊಂದು ದಿನ ಇರ್ತದೆ ಈ ಜ್ವರ ಹೇಗಿದ್ದಾನೆ ಅಂತಿಕೊಂಡು ಅಂತಂದರೆ ಜ್ವರದ ವರ್ಣನೆ ಆಗ ಹರಿವಂಶದಲ್ಲಿ ಬರ್ತದೆ ತ್ರಿಪಾತ್ ಭಸ್ಮ್ರಹರಣ ಇವನಿಗೆ ಮೂರು ಕಾಲುಗಳು ವಾತ ಕಫ ಪಿತ್ತ ಶರೀರದಲ್ಲಿ ಇವು ಸರಿಯಾದ ರೀತಿಯಲ್ಲಿ ಇದ್ದರೆ ಆರೋಗ್ಯದಿಂದ ಇರ್ತದೆ ಎಲ್ಲಿ ವಿಕಾರವಾಗ್ತದೆ ವಾತಜ್ವರಗಳು ಬೇರೆ ಪಿತ್ತಜ್ವರಗಳು ಬೇರೆ ಕಫಜ್ವರಗಳು ಬೇರೆ ವಾತಜ್ವರಗಳಿಂದ ಮೈ ಕೈಯೆಲ್ಲ ನೋವುಗಳು ಪ್ರಾರಂಭವಾಗ್ತದೆ ಪಿತ್ತಜ್ವರದಿಂದ ಊಟ ಹೋಗೋದಿಲ್ಲ ವಾಂತಿ ವಾಮಿಟಿಂಗ್ ಇತ್ಯಾದಿಗಳು ಆಗ್ತಾರೆ ಕಫಜ್ವರದಿಂದ ಲಂಗ್ಸ್ ನಿಷ್ಕ್ರಿಯವಾಗ್ತದೆ ಬಹುಶಃ ಈಗ ಬಂದಿರತಕ್ಕಂಥ ಕೋರೋನ ಮೂರು ಮಿಕ್ಸ್ ಆಗಿದೆ ಅಂತ ಕಾಣ್ತಾರೆ ತ್ರಿಪಾತ್ ಪ್ರಹರಣ ಇವನ ಆಯುಧ ಇವನ ಆಯುಧ ಅಂತಿಕೊಂಡಂಥ ನಮ್ಮಲ್ಲಿ ಭಸ್ಮವನ್ನು ಹಾಕಿಬಿಡ್ತ ಜಾದು ಆ ಕಣಸಂಗಲ್ಲಿ ನಮ್ಮ ಕಣ್ಣಿಗೆ ಮೂರು ತಲೆಗಳು ಇವನಿಗೆ ಮೂರು ತಲೆ ಅಂತಿಕೊಂಡು ಅಂತಂದರೆ ತ್ರಿದೋಷಯುಕ್ತವಾದಾಗ ಅದು ಟೈಫಾಯ್ಡ್ ಜ್ವರ ಅಂತಕೊಂಡು ನಮ್ಮಲ್ಲಿ ತ್ರಿದೋಷ ಜ್ವರ ಅಂತಿಕೊಂಡು ಅಂತಂದರೆ ಟೈಫಾಯ್ಡ್ ಜ್ವರ ಅಂತ ಅರ್ಥ ಯುಕ್ತವಾದಾಗ ನವಲೋಚನ ಒಂಬತ್ತು ಛಿದ್ರಗಳಿಂದ ಒಂಬತ್ತು ಕಣ್ಣಿವನಿಗೆ ಒಂಬತ್ತು ಛಿದ್ರಗಳಿಲ್ಲ ಶರೀರದ ಮೇಲೆ ಆಕ್ರಮಣ ಮಾಡಿದರೆ ಎಲ್ಲ ಕಡೆಯಲ್ಲೂ ಪೀಡೆ ಪ್ರಾರಂಭವಾಗ್ತದೆ ಇಂತಹ ಈ ಜ್ವರ ಮೂರು ಕಾಲು ಭಸ್ಮ ಅಂತಕ್ಕಂಥ ಆಯುಧವುಳ್ಳ ಮೂರು ತಲೆಗಳುಳ್ಳ ಒಂಬತ್ತು ಕಣ್ಣುಗಳಿಲ್ಲ ಸಮೀಪ್ರೀತಃ ದದ್ಯಾತ್ ಎಲ್ಲ ಆಮಯ ಪತಿ ಎಲ್ಲ ರೋಗಗಳಿಗೆ ಸ್ವಾಮಿಯಾದ ಈ ಜ್ವರ ಸಂತುಷ್ಟನಾಗಿ ನನಗೆ ಸುಖ ಕೊಡಲಿ ನಮ್ಮ ಯಾರು ನಮ್ಮನೇಲಿ ಪೀಡಿತರಾಗಿದ್ದರೆ ಅವ್ರು ಸುಖ ಕೊಡಲಿ ಅಂತ ಅಂತ ಹೇಳಿ ಪ್ರಾರ್ಥನೆ ಮಾಡಿದರೆ ಜ್ವರ ಬಿಟ್ಟು ಹೋಗ್ತಾರೆ ಅದ್ರ ಜೊತೆಗೆ ಇನ್ನೊಂದು ಶ್ಲೋಕ ಕೂಡ ಪ್ರಾರ್ಥನೆ ಮಾಡಬೇಕು ಆದ್ಯಂತವಂತಹ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣೀಭೂತರಾದ ಕವಯ ಜ್ಞಾನಸ್ವರೂಪರಾದ ಪುರಾಣ ಅನಂತಕಾಲದಿಂದ ಇರತಕ್ಕಂತಹ ಸೂಕ್ಷ್ಮ ವಸ್ತುಗಳಲ್ಲಿಯೂ ಬೃಹತ್ ವಸ್ತುಗಳಲ್ಲಿಯೂ ಅಣೋರಣೀಯಾನ್ ಮಹತೋಮಹೀನ ಆಗಿರ್ತಕ್ಕಂತಹ ಈ ಅಂತಹ ಅಣೋರಣೀಯಾನ್ ಮಹತೋಮಹೀಯನಾಗಿರ್ತಕ್ಕಂತಹ ಜಗತ್ತನ್ನು ಶ್ವಾಸನವನ್ನು ಮಾಡ್ತಕ್ಕಂತಹ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣರು ಸಂಕರ್ಷಣ ವಾಸುದೇವರು ಪರಮಾತ್ಮ ನಾಲ್ಕು ಚತುರ್ವ್ಯೂಹ ರೂಪ ಸರ್ವಾನ್ ಜ್ವರಾನ್ ಗ್ರಂಥು ಮಮ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವಾ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವರು ನಮ್ಮ ಎಲ್ಲ ಜ್ವರಗಳನ್ನು ದೂರ ಮಾಡಲಿ ಮೊದಲು ಜ್ವರನ ಸ್ತೋತ್ರ ಆನಂತರ ಎಲ್ಲ ಪ್ರ ಪರಮಾತ್ಮನ ಚತುರ್ಯೂರೂಪ ಸ್ತೋತ್ರ ಈ ಎರಡೂ ಶ್ಲೋಕಗಳು ಹರಿವಂಶದಲ್ಲಿ ಬಂದಿವೆ ಇಲ್ಲಿಲ್ಲ

तन माये इशातन निशेधम प्रपंते ना ना भवेर ले देवान साधुन लोक सेतुन विभरशी हंसुन मार्गान ह्युंसाया वर्तमानन जन में तत्ते भारहाराय भोमें हैं तब तो हम ते तेजसादुस्त है ना शांत्रोग्रेण चलवने उल्बने न ज्वरे तावत्तापो देखिराम तेंग्रि� ನೋ ನೋಸೇವೆಯರನ್ ಯಾವ ದಾಶಾನುಬದ್ಧ ಇಲ್ಲ ಈ ಐದು ಶ್ಲೋಕಗಳನ್ನು ಹೇಳ್ತಾ ಇದ್ದರೆ ಎಂಥ ಜ್ವರಗಳಿದ್ದರೂ ಕಡಿಮೆ ಆಗ್ತದೆ ಈ ಕೊರೋನಾ ಕಾಲದಲ್ಲಿ ಇವುಗಳನ್ನು ನಾವು ತಪ್ಪದೇ ಹೇಳೋಣ ಈ ಐದು ಮತ್ತು ಎರಡು ಶ್ಲೋಕಗಳನ್ನು ನಾನು ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ನಾಳಿನ ದಿವಸ ನಾನು ಕೊಡ್ತಾ ಇದ್ದೇನೆ ಅಲ್ಲಿಂದ ತಪ್ಪದೇ ಸ್ವೀಕಾರ ಮಾಡಿ ಆಚಾರ್ಯ ನಿಜವಾಗಿಯೂ ಕಡಿಮೆ ಆಗ್ತದೆ ಮೊದಲೇದು ಮಂತ್ರದಲ್ಲಿ ವಿಶ್ವಾಸ ಇರಬೇಕು ಮಂತ್ರ ಹೇಳುವವರಲ್ಲಿ ವಿಶ್ವಾಸ ಇರಬೇಕು ಮಂತ್ರದಲ್ಲಿ ವಿಶ್ವಾಸ ಇಲ್ಲದೇ ಇದ್ದರೆ ಯಾವ ಮಂತ್ರವೂ ನಿಮಗೆ ಸಹಾಯಕವಾಗುವುದಿಲ್ಲ ಇದನ್ನು ತಪ್ಪದೇ ನೆನಪೇ ಇಟ್ಟುಕೊಳ್ಳಿ ನಾನು ಇದನ್ನು ಅನೇಕ ಸಲ ಪ್ರಯೋಗ ಮಾಡಿದ್ದೆ ಒಂದು ಸಲ ನಮ್ಮ ಮಗಳ ಸಂಬಂಧಿಕರ ಒಬ್ಬರು ಫಾರಿನಲ್ಲಿದ್ದರು ಈಗಲೂ ಅಲ್ಲೇ ಇದ್ದಾರೆ ಅಲ್ಲಿಂದ ನನಗೆ ಫೋನ್ ಬಂತು ನನ್ನ ಅವರ ಮಗನಿಗೆ ಭಾಳ ಸಣ್ಣ ಹುಡುಗಿದ್ದಾವಾಗ ಮೂರು ವರ್ಷ ಇತ್ತು ಕಾಣ್ತದೆ ಒಂದೂವರೆ ತಿಂಗಳಿನಿಂದ ಜ್ವರ ಬರ್ತಾಯಿವೆ ಡಾಕ್ಟರ್ಗೆ ಏನೂ ಗೊತ್ತಾಗ್ತಾ ಇಲ್ಲ ಇಲ್ಲಿ ಎಲ್ಲ ಪ್ರಸಿದ್ಧ ಸೆಸ್ ಶೇಷಾಲಷ್ಟಿಗೆ ತೋರಿಸಿದರೆ ಏನಿಲ್ಲ ಮೇಲಿನ ಆ ಶಕ್ತಿ ಸಂರಕ್ಷಣೆ ಮಾಡಿದ ಮಗ ಉಳಿತಾನೆ ಅಂತ ಹೇಳ್ತಾ ಇದ್ದಾರೆ ಏನು ಮಾಡಬೇಕು ಹೇಳಿ ಏನಾದರೂ ಉಪಾಯ ಹೇಳಿ ಅಂತಕೊಂಡು ಅಂತ ಹೇಳಿ ನಾನು ಆಗಿಂದಾಗಲೇ ಅದು ನಿಜವಾಗಿಯೂ ದೊಡ್ಡ ಸ್ತೋ ಎಲ್ಲ ಆರಂಭದಿಂದ ಹಿಡಿದುಕೊಂಡು ಕೊನೆವರೆಗೂ ಅರವತ್ತು ಶ್ಲೋಕದ ವಿಸ್ತಾರವಾದ ಸ್ತೋತ್ರ ಇದೆ ಅದನ್ನು ನಾನು ಕಳಿಸಿಕೊಟ್ಟೆ ಇದನ್ನು ಹೇಳಿ ಕೊನೆಗೆ ಎರಡು ಶ್ಲೋಕ ಆದರೂ ಹೇಳಿ ಹರಿವಂಶದ ಶ್ಲೋಕಗಳು ನಿಮಗೆ ಹೇಳ್ತೇನೆ ಮೂರನೇ ದಿವಸ ಆ ಹುಡುಗ ಪೂರ್ತಿ ಆರೋಗ್ಯವಂತನಾದ ಡಾಕ್ಟರ್ ಕೈ ಬಿಟ್ಟಿದ್ದರು ಡಾಕ್ಟರ್ ಕೇಳಿದ್ರಂತೆ ಯಾವ ಔಷಧ ತೆಗೆದುಕೊಂಡ್ರೆ ಅಂತ ತಿಳ್ಕೊಂಡಂತ ಅಷ್ಟೇ ಅಲ್ಲ ಸುಮಾರು ಒಂದು ಹದಿನೈದು ಇಪ್ಪತ್ತು ಜನರಿಗೆ ಇಂಥ ಸಂದರ್ಭದಲ್ಲಿ ನಾನು ಈ ಮಂತ್ರಗಳ ಕಳಿಸಿಕೊಟ್ಟಾಗ ಅವರು ಅತ್ಯಂತ ಶ್ರದ್ಧೆಯಿಂದ ಹೇಳಿದಾಗ ಎಂತೆಂಥ ಮಹಾಮಹ ಡಾಕ್ಟರ್ ಕೈ ಬಿಟ್ಟಿರ್ತಕ್ಕಂಥವುಗಳು ಕೂಡ ಸರಿಯಾಗಿವೆ ಇದು ಈ ಪರಮಾತ್ಮನ ಮಹಿಮೆ ಕೊಡೋಣ ಅನ್ನಲ್ಲ ಕೊಟ್ಟವರು ವೇದವ್ಯಾಸ ದೇವರು ಸುಮ್ಮನೆ ಪಾಸ್ ಮಾಡ್ತಕ್ಕಂಥ ಪೋಸ್ಟ್ಮನ್ ಆದರೆ ಇದು ಸಿದ್ಧವಾದ ಮಂತ್ರ ಅನೇಕ ಸಲ ಪ್ರಯೋಗ ಮಾಡಿದ್ದೇವೆ ಈ ಕೊರೋನಾ ಸಂದರ್ಭದಲ್ಲಿ ಯಾಕೆ ನಾನು ಎರಡು ಎರಡು ಶ್ಲೋಕನಾದರೂ ಯಾಕೆನ್ಬಾರ್ದು ಐದು ಶ್ಲೋಕ ಕಠಿಣ ಆದರೆ ನಾನು ಏಳು ಶ್ಲೋಕ ಕಳಿಸ್ತೇನೆ ಆ ಏಳು ಹೇಳಲಿಕ್ಕೆ ಸಾಧ್ಯವಿದ್ದರೆ ಏಳು ಹೇಳಿ ಇಲ್ಲದೇ ಆದರೆ ಎರಡು ಕೊನೆ ಎರಡಾದರೂ ಕೂಡ ಹೇಳಿ ಜ್ವರ ಕಡಿಮೆ ಆಗ್ತೇಂತಕ್ಕೋಸ್ಕರ ದೇವರು ಕೊಟ್ಟಿರ್ತಕ್ಕಂತಹ ಒಂದು ಆಶ್ವಾಸನೆ ಶ್ರೀ ಭಗವಾನು ಆಚ ಪರಮಾತ್ಮ ಹೇಳ್ತಾನೆ ತ್ರಿಶ ತ್ರಿಶರಸ್ತೆ ತ್ರಿಶಿರಸ್ತೆ ಪ್ರಸನ್ನೋಸ್ಮಿ ಏ ಮೂರ್ತರಿ ಜ್ವರ ನಿನ್ನ ಮೇಲೆ ಸಂತುಷ್ಟನಾದ ಸ್ತೋತ್ರ ಮಾಡಿದೆಯಲ್ಲ ಸಂತುಷ್ಟನಾಗಿದ್ದೀನಿ ಒಪ್ಕೊಂಡೆ ನಾನು ಕಡಿಮೆ ಪರಮಾತ್ಮ ಸರ್ವೋತ್ತಮ ಅಂತ ತಿಳ್ಕೊಂಡು ಅಂತೇಳಿ ನನಗೆ ನಿನ್ನ ಸ್ತೋತ್ರ ಏನು ಬೇಕಾಗಿಲ್ಲ ಆದರೆ ಇರ್ತಕ್ಕಂಥ ವಾಸ್ತವವನ್ನು ನೀನು ಅರ್ಥ ಮಾಡಿಕೊಳ್ಬೇಕು ಆದ್ದರಿಂದ ನನ್ನ ನಾನೇನು ವೈಷ್ಣವ ಜ್ವರವನ್ನು ಮಾಡಿದ್ದೇನೆ ಅದನ್ನು ಉಪಸಂಹಾರ ಮಾಡ್ತೇನೆ ಅದರಿಂದ ನೀನು ರಕ್ಷಿತನಾಗಿರು ಅಷ್ಟೇ ಅಲ್ಲ ಯೋನೋ ಸ್ಮರತಿ ಸಂವಾದ ಯಾರು ನಮ್ಮಿಬ್ಬರ ಈ ಸಂವಾದವನ್ನು ಸ್ಮರಣೆ ಮಾಡ್ತಾರೆ ಶ್ಲೋಕ ಅನ್ಲಿಕ್ಕೆ ಬರದೇ ಇದ್ದರೂ ಕೂಡ ಈ ಸಂದರ್ಭವನ್ನು ಸ್ಮರಣೆ ಮಾಡಿದರೂ ಕೂಡ ಸಾಕು ತಸ ತನ್ನ ಭಯಂ ಅವರಿಗೆ ಈ ನಿನ್ನ ನೀನು ಈ ಜ್ವರದಿಂದ ಯಾವ ಪೀಡೆಯೂ ಕೂಡ ಆಗೋದಿಲ್ಲ ಆದ್ದರಿಂದಾಗಿ ಈ ಪೀಡೆಯಿಂದ ನೀನು ಮುಕ್ತನಾಗ್ತೀನಿ ಅಂತಿರ್ಕೊಂಡು ಹೇಳಿ ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ಇತ್ಯುಕ್ತೋಚ್ಯುತಮಾನಮ್ಯ ಗತೋ ಮಹೇಶ್ವರೋ ಜ್ವರ ಆಗ ಮಾಹೇಶ್ವರ ಜ್ವರ ಹೊರಟೋಗ್ಬಿಟ್ಟಿದೆ ಸಂಪೂರ್ಣವಾದಂಥ ಸೈನ್ಯ ಮತ್ತೆ ಯಾದವರ ಸೈನ್ಯ ಎಚ್ಚರುಗೊಂಡು ಯುದ್ಧಕ್ಕೆ ಸನ್ನದ್ಧವಾಗಿದೆ ಆಗ ಬಾಣ ಇನ್ನೂ ವಿಶೇಷ ತಯಾರಿಯನ್ನು ಮಾಡಿಕೊಂಡು ಪರಮಾತ್ಮನ ಜೊತೆಗೆ ಯುದ್ಧ ಮಾಡಲಿಕ್ಕೆ ಬಂದಿದ್ದಾನೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಆಗ ತನ್ನ ಸಾವಿರ ಕೈಗಳಿಂದ ಕೃಷ್ಣನ ಮೇಲೆ ಅನೇಕ ಅಸ್ತ್ರಗಳನ್ನು ಪ್ರಯೋಗ ಮಾಡ್ತಾ ಇದ್ದಾನೆ ಭಗವಂತ ಆ ಅಸ್ತ್ರಗಳನ್ನು ಪ್ರಯೋಗ ಮಾಡ್ತಕ್ಕಂಥ ಬಾಣಾಸುರನ ಕೈಯನ್ನು ಒಂದೊಂದಾಗಿ ಒಂದೊಂದಾಗಿ ಕತ್ತರಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾನೆ ಇವನ ಕೈಗಳು ಕತ್ತರಿಸ್ತಾ ಇರುವುದನ್ನು ನೋಡಿ ಬಾಣಾಸುರ ಹೇಳಿದ್ದ ರುದ್ರದೇವರೇ ನನ್ನನ್ನು ಮಗಾನ್ ಸ್ವೀಕಾರ ಮಾಡಿ ನನ್ನನ್ನು ಸಂರಕ್ಷಣೆ ಮಾಡಿ ಅಂತ ಹೇಳಿ ಆಗ ರುದ್ರದೇವರು ಹರಿವಂಶದ ಪ್ರಕಾರ ಪಾರ್ವತಿಯನ್ನು ಕಳಿಸ್ತಾರೆ ಭಾಗವತ ಪ್ರಕಾರ ತಾವೇ ಬರ್ತಾರೆ ಎರಡೂ ಸರಿ ಮೊದಲು ಪಾರ್ವತಿಯನ್ನು ಕಳಿಸ್ತಾರೆ ಆನಂತರ ತಾವೇ ಬರ್ತಾರೆ ಹರಿವಂಶದಲ್ಲಿ ಬಂದು ಪಾರ್ವತಿ ಭಗವಂತನಿಗೆ ಪ್ರಾರ್ಥನೆ ಮಾಡ್ತಾಳೆ ಪರಮಾತ್ಮ ನನ್ನ ಪುತ್ರ ಪುತ್ರಭಿಕ್ಷೆಯನ್ನು ಕೊಡು ಯಾಕೆ ಇವನನ್ನು ಪುತ್ರವತ್ ಸ್ವೀಕಾರ ಮಾಡಿದ್ದೇವೆ ಅಂದರೆ ಅವನು ಎಷ್ಟು ಭಕ್ತಿ ಮಾಡಿರಬೇಕು ರುದ್ರದೇವರದ್ದು ಕಲ್ಪನೆ ಮಾಡಿಕೊಳ್ಳಿ ಆ ರುದ್ರದೇವರ ಭಕ್ತಿಯು ಕೂಡ ವ್ಯರ್ಥ ಅಲ್ಲ ಆದರೆ ಸರ್ವೋತ್ತಮ ಅಂತನೂ ಭಕ್ತಿ ಅಲ್ಲ ಪರಮಾತ್ಮನ ಅಧೀನ ಅಂತನೋ ರೀತಿಯಲ್ಲಿ ಭಕ್ತಿಯನ್ನು ಮಾಡಬೇಕು ತಾರತಮ್ಯಾನುಸಾರವಾಗಿ ಭಕ್ತಿಯನ್ನು ಮಾಡಬೇಕು ಪಾರ್ವತೀ ದೇವಿ ಹೇಳ್ತಾ ಇದ್ದಾಳೆ ಹರಿವಂಶದ ಶ್ಲೋಕ ಇದು ಪ್ರಯಚ್ಛ ಹ್ಯಬ ಎಂಬಾಣೆ ಜೀವಪುತ್ರಿತ್ವಮೇವಚ ಪರಮಾತ್ಮ ಬಾಣನಿಗೆ ಅಭಯವನ್ನು ಕೊಡು ನನಗೆ ಪಾರ್ವತಿ ನಿನ್ನ ಮಗನನ್ನು ಉಳಿಸಿದ್ದೇನೆ ಅಂತ ಮಾತನ್ನು ಹೇಳು ಮಯಾದತ್ತಮ್ಮ ರೋಹ್ಯಸ್ಯ ನಾನು ಇವನಿಗೆ ವರ ಕೊಟ್ಟಿದ್ದೇನೆ ಯಾವಾಗಲೂ ಸಂರಕ್ಷಣೆ ಮಾಡ್ತಾ ಇದ್ದೇನೆ ಪರಮಾತ್ಮ ನನ್ನ ವರ ವ್ಯರ್ಥವಾಗಬಾರ್ದು ನಾನು ನಿನ್ನ ಮೊಮ್ಮಗನ ಅಲ್ಲ ನನ್ನ ಮೇಲೆ ಕರುಣೆ ಮಾಡು ಇವನನ್ನು ಉಳಿಸು ಸಮುದ್ಯೋಗಂ ಕರ್ತುಮರ್ಹಸ್ಯ ಮಾಧವ ಪರಮಾತ್ಮ ಇವನನ್ನು ರಕ್ಷಣೆ ಮಾಡು ಅಂತ ಕೊಡೋಂಥ ಆಗ ಬರ್ ಹೇಳ್ತಾನೆ ಪಾರ್ವತಿ ನೀನು ಹೇಳಿದ ಮೇಲೆ ನಾನು ಇಲ್ಲ ಇಲ್ಲಂತೇನೆ ಯಾಕೆ ಯೋಗ್ಯ ಇದ್ದರೆ ನೀವು ಪ್ರಾರ್ಥನೆ ಬರ್ತೀರಿ ಅಯೋಗ್ಯರಿಗೆ ನೀವು ನಮಗೋಸ್ಕರ ಪ್ರಾರ್ಥನೆ ಮಾಡೋದಿಲ್ಲ ಆದರೆ ಇವನಿಗೆ ಎರಡು ಸ ಒಂದು ಸಾವಿರ ಕೈಗಳಿಂದ ಯುದ್ಧ ಬೇಕು ಯುದ್ಧ ಬೇಕು ಅಂತ ಭಯಂಕರ ಅಹಂಕಾರ ಬಂದಿತ್ತಲ್ಲ ಆದ್ದರಿಂದಾಗಿ ಎರಡು ಕೈ ಇಟ್ಟು ನಾನು ಇವನ ಪ್ರಾಣ ಉಳಿಸ್ತೇನೆ ಉಳಿದೆಲ್ಲ ಕೈಯನ್ನು ಕತ್ತರಿಸಿ ಹಾಕ್ತೇನೆ ಅಂತ ತಿಳ್ಕೊಂಡಂತೆ ಪರಮಾತ್ಮ ಹೇಳಿ ಏತೆಷಾಂ ಛೇದನಂ ತ್ವದ್ಯ ಕರ್ತವ್ಯ ನಾತ್ರ ಸಂಶಯ ಬಾಣೋ ಬಾಹುಸಹಸ್ರೇಣ ನರ್ಧತೆ ದರ್ಪಮಾಶತ ಇವನ ಸೊಕ್ಕು ಅಹಂಕಾರ ಮುರಿಲೇಬೇಕು ಅದಕ್ಕೋಸ್ಕರ ಇವನು ಕೈಗಳನ್ನು ಕತ್ತರಿಸ್ತೇನೆ ಎರಡು ಕೈ ಉಳಿಸ್ತೇನೆ ಕೆಲಸಕ್ಕೆ ದಿವಾಹುನಾಚ ಬಾಣೆಯನ ಜೀವಪುತ್ರಿ ಭವಿಷ್ಯಸಿ ನಿನ್ನ ಮಗನಿಗೆ ನಾನು ಏನು ಮಾಡೋದಿಲ್ಲ ನಿನ್ನ ಮಗ ಅಂತ ಏನು ತಿಳ್ಕೊಂಡಿದ್ದೆ ಏನು ಮಾಡೋದಿಲ್ಲ ಉಳಿಸ್ತೇನೆ ಅಂತ ತಿಳ್ಕೊಂಡು ಅಂತೇಳಿ ಭಾಗವತ ಪ್ರಕಾರ ರುದ್ರದೇವರು ಬಂದು ವಿಸ್ತಾರವಾಗಿರ್ತಕ್ಕಂತಹ ಸುಮಾರು ಏಳೆಂಟು ಶ್ಲೋಕದಿಂದ ಸ್ತೋತ್ರ ಮಾಡ್ತಾರೆ ಭಗವಂತನನ್ನು ರುದ್ರದೇವ ರುದ್ರವಾಚ ರುದ್ರದೇವರ ಸ್ತೋತ್ರ ಕೂಡ ಯಾಕೆಂದರೆ ಸಕಲ ಮೃತ್ಯುಂಜಯರು ರುದ್ರದೇವರು ಪರಮಾತ್ಮ ಬ್ರಹ್ಮ ಪರಂಜ್ಯೋತಿ ಪರಮಾತ್ಮ ಅನಂತ ಗುಣ ಪರಿಪೂರ್ಣನಾಗಿರ್ತಕ್ಕಂಥ ಸರ್ವೋತ್ತಮ ಸ್ವಾಮಿ ನೀನು ಗೂಢಂ ಬ್ರಹ್ಮಣಿ ವಾಂಗ್ಮಯ ನಿನ್ನ ಮಹಿಮೆಯಲ್ಲ ವೇದಗಳು ಅಂತಕ್ಕಂಥ ವೇದ ವಾಂಗ್ಮಯದಲ್ಲಿ ನಿನ್ನೆಲ್ಲ ಮಹಿಮೆಗಳಲ್ಲೂ ರಹಸ್ಯವಾಗಿವೆ ಅದನ್ನು ವೇದಾಧ್ಯಯನ ಮಾಡಬೇಕು ನಿನ್ನನ್ನು ನೋಡ್ತಾ ಇರತಕ್ಕಂಥವರು ಹೇಗೆ ಆಕಾಶ ಎಲ್ಲಿ ನೋಡಿದರೂ ಆಕಾಶ ಇದೆ ಏನು ಬೇಕು ಇಲ್ಲಿ ನೋಡಿದ್ರೆ ಆಕಾಶ ಅಲ್ಲಿ ನೋಡಿದ್ರೂ ಆಕಾಶ ಎಲ್ಲಿ ನೋಡಿದರೆ ಆಕಾಶ ಎಲ್ಲ ಕಡೆಯಲ್ಲೂ ಆಕಾಶ ಇದೆ ನಿನ್ನ ದರ್ಶನವೂ ಕೂಡ ಆಗಿದೆ ಸರ್ವತ್ರದಲ್ಲಿ ವ್ಯಾಪ್ತ ನೀನು ವಿಷ್ಣು ವಿಷ್ಣುಲ್ರ ವ್ಯಾಪ್ತವು ಅಣುರೇಣು ತೃಣಕಾಷ್ಟಗಳಲ್ಲಿ ಸರ್ವತ್ರದಲ್ಲಿಯೂ ವ್ಯಾಪ್ತನಾಗಿರ್ತಕ್ಕಂಥ ನೀನು ಭಗವಂತ ನೀನೇ ಎಲ್ಲರ ಸಂರಕ್ಷಕನಾಗಿರ್ತಕ್ಕಂಥವನು ಪರಮಾತ್ಮ ನಾವೆಲ್ಲ ನಿನ್ನಿಂದ ಹುಟ್ಟಿದ್ದೇವೆ ನಿನ್ನ ಮಕ್ಕಳು ನಮ್ಮನ್ನು ಸಂರಕ್ಷಣೆ ಮಾಡೋದು ಬೇಡವೆ ನಾಭಿರ್ನಭಃ ಪರಮಾತ್ಮ ನಿನ್ನ ನಾಭಿದೇಶದಿಂದ ಆಕಾಶ ಮತ್ತು ಗಣಪತಿಯವರು ಹುಟ್ಟಿದ್ದಾರೆ ಗಣಪತಿ ಹುಟ್ಟಿದ್ದು ಭಗವಂತನಿಂದ ಯಾವುದು ಆನೆ ತಲೆಯನ್ನು ಕತ್ತರಿಸಿ ಅಥವಾ ಪಾರ್ವತಿ ಮೈಯಾಗಿನ ಹೊಲಸು ತೆಗೆದು ಮಣ್ಣು ತೆಗೆದು ಮಾಡಿರ್ತಕ್ಕಂಥ ಕತಿ ತಪ್ಪು ಪರಮಾತ್ಮ ನಿನ್ನ ಮುಖದಿಂದ ಅಗ್ನಿ ಹುಟ್ಟಿದೆ ಭಗವಂತ ನಿನ್ನ ರೇತಸ್ಸಿನಿಂದ ನೀರು ಹುಟ್ಟಿದೆ ಮತ್ತು ಅದರ ಅಭಿಮಾನಿಯಾದಂಥ ವರುಣ ಹುಟ್ಟಿದ್ದಾನೆ ನಿನ್ನ ತಲೆಯಿಂದ ದ್ಯುಲೋಕ ಹುಟ್ಟಿದೆ ನಿನ್ನ ಕಿವಿಯಿಂದ ಹತ್ತು ದಿಕ್ಕುಗಳು ಮತ್ತು ಆ ಹತ್ತು ದಿಕ್ಕುಗಳ ಅಭಿಮಾನಿ ದೇವತೆಗಳು ಹುಟ್ಟಿದ್ದಾರೆ ನಿನ್ನ ಪಾದದಿಂದ ಪಾದಾಭಿಮಾನಿಯಾಗಿರ್ತಕ್ಕಂಥ ಧರಾದೇವಿ ನಿನ್ನ ಹೊಟ್ಟೆಯಿಂದ ಸಮುದ್ರ ನಿನ್ನ ಭುಜದಿಂದ ಇಂದ್ರ ಆ ನಂತರ ಪರಮಾತ್ಮ ನಿನ್ನ ಮಧ್ಯದೇಹದಿಂದ ಅಹಂಕಾರಾಭಿಮಾನಿಯಾಗಿರ್ತಕ್ಕಂಥ ನಾನು ಹುಟ್ಟಿದ್ದೇನೆ ಪರಮಾತ್ಮ ನಿನ್ನ ರೋಮಗಳಿಂದ ಔಷಧಿ ವನಸ್ಪತಿಗಳು ಹುಟ್ಟಿವೆ ಆನಂತರ ನಿನ್ನ ತಲೆ ಕೂದಲಿನಿಂದ ಮೇಘಗಳು ಹುಟ್ಟಿವೆ ಪರಮಾತ್ಮ ನಿನ್ನ ಬುದ್ಧಿಯಿಂದ ಧರ್ಮದೇವತೆ ಹುಟ್ಟಿದ್ದಾನೆ ಆನಂತರ ನಿನ್ನ ಜನನೇಂದ್ರಿಯದಿಂದ ಯಮಧರ್ಮ ಹುಟ್ಟಿದ್ದಾನೆ ನಿನ್ನ ಹೃದಯದಿಂದ ಧರ್ಮದೇವತೆ ನಿನ್ನ ಬುದ್ಧಿಯಿಂದ ಚತುರ್ಮುಖ ಬ್ರಹ್ಮದೇವರು ಈ ರೀತಿಯಾಗಿ ಜಗತ್ತಿನಲ್ಲಿ ಎಲ್ಲ ಏನಿದೆ ಎಲ್ಲಕ್ಕೂ ನೀನೇ ತಂದೆ ನೀನೇ ತ್ವ ಮಾತಾ ತ್ವಮೇವ ಎಲ್ಲವೂ ನೀನೇ ಪರಮಾತ್ಮ ನಿರ್ಮುಖ ನಿರ್ಮುಖಮಂಬುರೇತಃ ದ್ಯೌಹು ಶೀರ್ಷಂ ಆಶಾ ರಂಗ್ರಿರುರ್ವಿ ಚಂದ್ರೋ ಮನೋಯ್ಚ ದೃಗರ್ಕ ಆತ್ಮ ಅಹಂ ಮಸಮುದ್ರೋ ಜಠರಂ ಭುಜೇಂದ್ರ ರೋಮಾಣಯೌಷಧಯಂಬುಬಾಹ ಕೇಶಾ ವಿಸರ್ಗ ಪ್ರಜಾಪತಿರ್ಹೃದ ಯಸ್ಯ ಧರ್ಮ ಸವೆ ಭವಾನ್ ಪುರುಷ ಲೋಕಕಲ್ಪ ಎಲ್ಲೋ ನಿನ್ನ ಹುಟ್ಟಿದ್ದರಿಂದ ವಿರಾಟ್ ಶರೀರಿ ಆಗಿರ್ತಕ್ಕಂಥ ನೀನು ನಿನ್ನ ಈ ವಿರಾಟ್ ರೂಪವನ್ನು ಚಿಂತನೆ ಮಾಡತಕ್ಕಂಥವರಿಗೆ ಪರಮಾನುಗ್ರಹ ಮಾಡುತ್ತೆ ಪರಮಾತ್ಮ ವಿರಾಟ್ ಸ್ವರೂಪಿಯೇ ನಿನಗೆ ನಮಸ್ಕಾರ ಬಾಬ ತಾರೋ ಓಯಮಕುಂಠಧಾಮನ್ ಅಕುಂಠಧಾಮನ್ ನಿನ್ನ ಆ ಏನು ತೇಜ ಇದೆ ನಿನ್ನ ಗುಣ ಅಂತೇನಿದೆ ನಿನ್ನ ಜ್ಞಾನಾನಂದಗಳು ಅಂತೇವೆ ಎಂದಿಗೂ ಸ್ವಲ್ಪವೂ ಕೂಡ ಮುಕ್ಕಾಗೋದಿಲ್ಲ ಸ್ವಲ್ಪ ಕಡಿಮೆ ಆಗೋದಿಲ್ಲ ಅನಂತ ಕಾಲದಿಂದ ಅಷ್ಟೇ ಪರಿಪೂರ್ಣವಾಗಿರ್ತಕ್ಕಂಥ ವ್ಯಕ್ತಿ ನೀನು ಆದರೆ ನಿನಗೇನು ಬೇಕಾಗಿಲ್ಲ ನಿತ್ಯ ತೃಪ್ತ ಜಗತ್ತಿನ ಜನರು ಸಾಧನೆ ಮಾಡಲಿ ಅವರಿಗೆ ಒಳ್ಳೆಯದಾಗಲಿ ಅಂತ ತಿಳ್ಕೊಂಡು ಹೇಳಿ ಧರ್ಮ ಮತ್ತು ಧರ್ಮದ ಸಂರಕ್ಷಣೆಗೋಸ್ಕರ ಧರ್ಮಸ್ಯ ಗುಪ್ತೇ ಜಗತೋಭವಾಯ ಅದಕ್ಕೋಸ್ಕರ ಈ ಸಂಪೂರ್ಣ ಜಗತ್ತನ್ನು ಹುಟ್ಟಿಸಿದ್ದಿ ಪರಮಾತ್ಮ ನಮ್ಮನ್ನೆಲ್ಲ ಹುಟ್ಟಿಸಿದ್ದಿ ಪರಮಾತ್ಮ ಆದ್ದರಿಂದ ಪರಮಾತ್ಮ ಈ ಏಳು ಲೋಕಗಳನ್ನು ನಿನ್ನಿಂದ ನಾವು ಸೃಷ್ಟರಾಗಿ ನಮ್ಮನ್ನು ಒಗೆತಾನುಸಾರವಾಗಿ ಈ ಎಲ್ಲ ಲೋಕಗಳನ್ನು ನಾವು ಸಂರಕ್ಷಣೆ ಮಾಡ್ತಾಯಿದ್ದೇವೆ ಭಗವಂತ ನಿನ್ನ ಮಹಿಮೆ ಅದ್ಭುತ ಎಲ್ಲಕ್ಕಿಂತ ಮೊಟ್ಟ ಮೊದಲಿಗೂ ನೀನೇ ಉಪನಿಷತ್ತು ಹೇಳ್ತೆ ಏಕೋ ನಾರಾಯಣ ಆಸೀತ್ ನ ಬ್ರಹ್ಮ ನಜಶಂಕರ ಸೃಷ್ಟಿ ಆದಿಯಲ್ಲಿ ಒಬ್ಬನೇ ಒಬ್ಬ ಬ್ರಹ್ಮ ಪರಮಾತ್ಮ ಇದ್ದ ಉಳಿದವರೆಲ್ಲರೂ ಹೊಟ್ಟೆಯಲ್ಲಿ ಲಕ್ಷ್ಮೀ ಆಲಿಂಗದಲ್ಲಿ ಆದ್ದರಿಂದಾಗಿ ನೀನೇ ಸರ್ವೋತ್ತಮ ನೀನೇ ಶ್ರೇಷ್ಠ ಎಲ್ಲರ ಶರೀರದಲ್ಲೂ ವ್ಯಾಪ್ತನಾಗಿ ಅವರಿಗೆ ಸಕಲ ಕಾರ್ಯಗಳನ್ನು ಮಾಡಿಸ್ತಕ್ಕಂಥ ಪುರುಷ ನೇನೆ ಜಗನ್ ಪರಮಾತ್ಮ ನಿನ್ನ ಸಮಾನ ಜಗತ್ತಿನಲ್ಲಿ ಯಾರೂ ಇಲ್ಲ ತ್ವಮೇಕ ಅದ್ಯಃ ಪುರುಷ ಅದ್ವಿತೀಯ ರುದ್ರದೇವರು ಜಗತ್ತಿಗೆ ಇಂದ್ರಾದಿಗಳಿಗಿಂತ ಹಿಡಿದುಕೊಂಡು ಎಲ್ಲ ಜಗತ್ತಿಗೆ ಗುರುಗಳು ಅವರು ಈ ಮಾತನ್ನು ನಮಗೆ ಉಪದೇಶ ಮಾಡ್ತಾ ಇದ್ದಾರೆ ಪರಮಾತ್ಮ ನಿನ್ನ ಸಮಾನ ಯಾರೂ ಇಲ್ಲ ಸರ್ವೋತ್ತಮನು ನೇನೇ ಆಗಿದ್ದೇ ಭಗವಂತ ತುರ್ಯ ಪ್ರಾಜ್ಞಾನಾಮಕನಾಗಿದ್ದು ವಿಶ್ವ ತೈಜಸ ಪ್ರಾಜ್ಞ ತುರ್ಯನಾಗಿ ಇರ್ತಕ್ಕಂಥವನು ನೀನೆ ಆ ನಂತರ ತುರ್ಯ ಸ್ವದೃಕ್ ನಿನ್ನ ಜ್ಞಾನ ಜ್ಞಾನ ಸ್ವರೂಪ ನಿನಗ್ಯಾರು ಜ್ಞಾನ ಕೊಡೋ ಅವಶ್ಯಕತೆ ಇಲ್ಲ ಜಗತ್ತಿಗೆ ಹೇತುವೂ ಹೌದು ಕಾರಣನೂ ಹೌದು ಜಗತ್ತಿಗೆ ಕಾರಣವೂ ಅಲ್ಲ ಕಾರಣ ಕಾರಣ ಹೌದು ಅಲ್ಲ ಏನಿದು ಜಗತ್ತಿಗೆ ಕಾರಣನಾಗಿದ್ವಿ ಜಗತ್ತನ್ನು ನೀನೇ ಹುಟ್ಟಿಸ್ತೀವಿ ಆದರೆ ಜಗತ್ತಿನಲ್ಲಿ ನೀನು ಅಂತರ್ಗತನಾಗಿ ಜಗತ್ತಿನಿಂದ ವಿಕೃತ ಹೊಂದೋದಿಲ್ಲ ಆದ್ದರಿಂದ ಜಗತ್ತು ನಿನಗೆ ನಿನಗೆ ಯಾರೂ ಕಾರಣರಿಲ್ಲ ಇಲ್ಲ ಜಗತ್ತಿಗೆ ನೀನು ಕಾರಣ ನಿನಗೆ ಯಾರೂ ಕಾರಣರಿಲ್ಲ ನೀನು ಸ್ವತಃ ಯಾವಾಗಲಿಂದ ಇದ್ದೆ ಇಂಥ ಗುಣ ಪರಿಪೂರ್ಣ ಪರಮಾತ್ಮ ಜಗತ್ತನ್ನು ನಿಯಮನ ಮಾಡತಕ್ಕಂಥ ಪರಮಾತ್ಮ ನಿನ್ನ ಅದ್ಭುತ ಮಾಯಿಂದ ಜಗತ್ತಿನ ಸಕಲ ವ್ಯವಹಾರಗಳನ್ನು ನಡೆಸ್ತಿ ಹೇಗೆ ಸೂರ್ಯ ತನ್ನ ಪ್ರಕಾಶದಿಂದ ತಾನೇ ಮುಚ್ಚಿಕೊಂಡಿದ್ದಾನೆ ಇದು ನ್ಯೂನೋಪಮ ಅಲ್ಲಿ ಅವನನ್ನು ಮುಚ್ಚತಕ್ಕಂಥ ಪ್ರಕಾಶವುಳ್ಳವನು ಭಗವಂತ ಅದೇ ರೀತಿಯಾಗಿ ಅನಂತ ಗುಣಗಳಿಂದ ನೀನು ಯುಕ್ತನಾಗಿ ನಿನ್ನನ್ನೇ ಗುಣಗಳಿಂದ ಮುಚ್ಚಿಕೊಂಡಿದ್ದೆ ಅಂದರೆ ಅನಂತ ಗುಣಗಳಿಂದ ಯುಕ್ತನಾಗಿದ್ದೆ ಆತ್ಮ ಪ್ರದೀಪ ಪರಮಾತ್ಮ ಜ್ಞಾನಾನಂದ ಸ್ವರೂಪಿಯಾಗಿರ್ತಕ್ಕಂಥ ವ್ಯಕ್ತಿ ನಿನಗೆ ನೀನೇ ಪ್ರಕಾಶ ನೀನು ನಿನ್ನನ್ನು ಪ್ರಕಾಶನ ಮಾಡಿದರೆ ಸಾಧ್ಯ ಇದೆ ಇಲ್ಲದೆ ನಿನ್ನ ಕುಕ್ಕುವ ತೇಜಸ್ಸ ಕಣ್ಣು ಕುಕ್ಕುವ ನಿನ್ನ ತೇಜಸ್ಸನ್ನು ನಾವು ನೋಡಲಿಕ್ಕೆ ಆಗೋದಿಲ್ಲ ಪರಮಾತ್ಮ ಭೂಮನ್ ಸರ್ವತ್ರ ವ್ಯಾಪ್ತ ಸ್ತ್ರೀಯರಿ ಸಂತುಷ್ಟನಾಗ ಎನ್ಮಾ ಮೆನ್ಮಾಯ ಮೋಹಿತ ದೇಹ ನಿನ್ನ ಮಾಯಿಂದ ಮೋಹಿತರಾಗಿರ್ತಕ್ಕಂಥ ನಮ್ಮಂಥ ಸಂಸಾರಿಗಳು ಪುತ್ರ ದಾರಾದಿಶು ಮಗ ಹೆಂಡತಿ ಬಂಧು ಬಾಂಧವರು ಇವರೇ ನನಗೆ ಉದ್ಧಾರಕರು ಇವರನ್ನೇ ಸಂರಕ್ಷಣೆ ಮಾಡೋಕೆ ಅವರಿಗೋಸ್ಕರ ಆಗಲು ರಾತ್ರಿ ದುಡಿತಾ ಇರ್ತೇವೆ ಈ ಸಂಸಾರದಲ್ಲಿ ಮುಳುಗ್ತೇವೆ ಹೇಳ್ತೇವೆ ಮುಳುಗ್ತೇವೆ ಹೇಳ್ತೇವೆ ಅನೇಕ ದುಃಖ ಪಡ್ತೇವೆ ಅನೇಕ ರೀತಿಯಾಗಿರ್ತಕ್ಕಂಥ ಪ್ರಾ ಕರ್ಮ ಅನುಭವಿಸ್ತೇವೆ ಇಂಥ ಸಂದರ್ಭದಲ್ಲಿ ಉದ್ಧಾರಕ್ಕನ್ನು ನಾನು ಬಿಟ್ಟು ಬೇರೆ ಯಾರೂ ಇಲ್ಲ ಭಗವಂತ ನೀನೇ ಉದ್ಧರಿಸಬೇಕು ಪರಮಾತ್ಮನ್ ದೇವದತ್ತೆ ಮಿಧಂ ಲಬ್ಧ್ವಾ ಲೋಕಂ ಭಜಿತೇಂದ್ರಿಯ ನಾನು ಸಂಪೂರ್ಣ ಜಗತ್ತಿಗೆ ಸಂದೇಶ ಕೊಡ್ತಾ ಇದ್ದೇನೆ ಅಂತ ತಿಳ್ಕೊಂಡು ಅಂತೇಳಿ ಆಶುತೋಷರಾದ ಜಗದ್ಗುರುವಾಗಿರ್ತಕ್ಕಂಥ ರುದ್ರದೇವರು ಹೇಳ್ತಾ ಇದ್ದಾರೆ ಈ ಮನುಷ್ಯ ಶರೀರ ಅಂತ ಅಂತನಿದೆ ಇದು ಪರಮಾತ್ಮ ಬಹಳ ಕರುಣೆ ಮಾಡಿ ನಮಗೆ ಕೊಟ್ಟಿರ್ತಕ್ಕಂಥ ಶರೀರ ಇದು ಇಂತಹ ಮರ್ತ್ಯಲೋಕದಲ್ಲಿ ಬಂದಿರತಕ್ಕಂಥ ಮನುಷ್ಯ ಶರೀರ ತಿಳ್ಕೊಂಡಂತೇನಿದೆ ಇದು ನೀನು ಕೊಟ್ಟಿರ್ತಕ್ಕಂಥ ಜಗತ್ತಿನ ಅತ್ಯದ್ಭುತವಾಗಿರ್ತಕ್ಕಂಥ ಆಶ್ಚರ್ಯಕರವಾದ ಈ ಶರೀರ ಯೋ ನಾದ್ರಿಯತೆ ಯಾವ ವ್ಯಕ್ತಿ ಈ ಶರೀರ ಕೊಟ್ಟಿರ್ತಕ್ಕಂಥ ನಿನ್ನನ್ನು ನೆನೆಸೋದಿಲ್ಲ ಈ ಶರೀರವನ್ನೇ ವಿಚಾರ ಮಾಡ್ಕೊನೆಲ್ಲ ಕೊಟ್ಟವ್ರು ಯಾರು ಅಂತಿಕೊಂಡು ಅಂತೇಳಿ ದಿವಸಕ್ಕೆ ಸಲ ಆದರೂ ಯಾರು ನೆನೆಸೋದಿಲ್ಲ ಅಂಥ ವ್ಯಕ್ತಿ ಆತ್ಮವಂಚಕ ಅಷ್ಟೇ ಅಲ್ಲ ಅವನಷ್ಟು ಮೂರ್ಖ ಅವನಷ್ಟು ದುಃಖಿ ಜಗತ್ತಿನಲ್ಲಿ ಯಾರು ಆಗಲಿ ನೀನು ಕೊಟ್ಟ ಮನುಷ್ಯ ಶರೀರದ ವೈಶಿಷ್ಟ್ಯವನ್ನು ತಿಳಿದುಕೊಂಡು ಸಾಧನ ಶರೀರ ಅಂಥೇಳಿ ನಿನ್ನನ್ನು ಧ್ಯಾನ ಮಾಡುವ ಶರೀರದ ಧ್ಯಾನದಲ್ಲಿ ಯಾವನು ಮುಂದುವರಿಯೋದಿಲ್ಲ ಛೇ ಅಂಥ ವ್ಯಕ್ತಿ ಅತ್ಯಂತ ದುಃಖದಲ್ಲಿ ಮುಳುಗ್ತಕ್ಕಂಥವನು ಆತ್ಮವಂಚನೆಯನ್ನು ಮಾಡ್ತಕ್ಕಂಥ ವ್ಯಕ್ತಿಯಾಗಿದ್ದಾನೆ ಪರಮಾತ್ಮ ಎಸ್ತ ವಿಸರ್ಜತೆ ಅಮರ್ಥಃ ಆತ್ಮಾನಂ ಪ್ರೇಮೇಶ್ವರಂ ವಿಪರ್ಯೇಂದ್ರಿಯಾರ್ಥಾರ್ಥ ವಿಷಮತ್ಯಮೃತಂತ್ಯ ಯಾವ ವ್ಯಕ್ತಿ ನಮಗೆ ಅತ್ಯಂತ ಪ್ರಿಯನಾದ ನಮ್ಮ ಶರೀರದಲ್ಲಿದ್ದ ಎಲ್ಲ ಕಡೆಯಲ್ಲಿ ವ್ಯಾಪ್ತನಾದ ಪ್ರತಿ ಕ್ಷಣ ಕ್ಷಣಕ್ಕೆ ನಮ್ಮನ್ನು ಸಂರಕ್ಷಣೆ ಮಾಡುವ ಪ್ರತಿ ಕ್ಷಣಕ್ಕೂ ನಮ್ಮ ಯೋಗಕ್ಷೇಮವನ್ನು ನೋಡಿಕೊಳ್ಳುವ ನಮ್ಮಿಂದ ಕಾಲಸಗಳನ್ನು ಮಾಡಿಸ್ತಕ್ಕ ಇರತಕ್ಕಂಥ ಆ ಭಗವಂತನನ್ನು ಕೇವಲ ವೈಷೈ ಸುಖ ಬಯಸ್ ಅದು ತಿರ್ಲಿಕ್ಕೆ ಬೇಕು ಈ ಪಿಜ್ಜಾ ಬೇಕು ಆ ಗಿಜ್ಜಾ ಬೇಕು ಅಂದ್ಕೊಂಡು ನಮ್ಕೊತ ಆ ನಂತರ ಸಿನಿಮಾ ಬೇಕು ಆ ನಂತರ ಏನು ಈ ಚಾಟ್ ಮಾಡ್ಬೇಕು ಆಚ ಆಟ್ ಮಾಡಬೇಕು ಎಂಥಲ್ಲಿ ಹೋಗ್ಬೇಕು ಅಂತಲ್ಲೋಗ್ಬೇಕು ಹೀಗೆ ಇಂದ್ರಿಯಗಳ ಕಡೆ ಆಕರ್ಷಿತನಾಗಿ ಯಾವ ವ್ಯಕ್ತಿ ನಿನ್ನನ್ನು ಮರೀತಾನೆ ಅವನಿಂಥವನು ಗೊತ್ತೇ ಪರಮಾತ್ಮ ಅಮೃತವನ್ನು ಎಸೆದು ವಿಷ ಕುಡಿತಕ್ಕಂಥ ವ್ಯಕ್ತಿ ಅಮೃತವನ್ನು ತ್ಯಾಗ ಮಾಡಿ ವಿಷ ಕುಳಿತಕ್ಕಂಥ ವ್ಯಕ್ತಿ ಎಂಥ ಅದ್ಭುತ ಸ್ತೋತ್ರವನ್ನು ರುದ್ರದೇವರು ಮಾಡ್ತಾ ಇದ್ದಾರೆ ನಮ್ಮ ಜೀವನದ ನಾವು ನಾವು ನಮ್ಮ ಜೀವನದ ಮಹತ್ವವನ್ನು ಅರ್ಥ ಮಾಡಿಕೊಳ್ಬೇಕು ಇದನ್ನು ವ್ಯರ್ಥ ಮಾಡಿಕೊಳ್ಬಾರದು ಎಷ್ಟೋ ಜನ ನೋಡ್ತೇನೆ ಯಾಕೆ ದೇವರು ನಮ್ಮನ್ನು ಒಯ್ಯಲ್ಲ ಅಂತಕೊಂಡು ಅಂಥೇಳಿ ಗೋಳಾಡ್ತಿರ್ತಾರೆ ಅವರು ನೋಡೋದು ದುಃಖ ಆಗ್ತದೆ ದೇಹ ಆತ್ಮ ಪರಮಾತ್ಮ ಕೊಟ್ಟಿದ್ದಾನಲ್ಲ ಸಾಧನೆ ಸರಿಯಾಗಿ ಸಾಧನೆ ಮಾಡೋಣ ಪೀಡೆ ಇದೆ ರೋಗಗಳಿದೆ ಅಲ್ಲ ನಮ್ಮ ಪ್ರಾರಬ್ಧದಿಂದ ಬಂದಿವೆ ಅದೇ ಪರಮಾತ್ಮನ ಪ್ರಾರ್ಥನೆ ಮಾಡ್ತಾ ಇದ್ರೆ ಪ್ರಾರಬ್ಧದ ಆ ಒಂದು ರೀತಿಯಾಗಿರ್ತಕ್ಕಂಥ ವೇದನೆ ಕಡಿಮೆ ಆಗ್ತದೆ ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಟ ಜಾತ್ ನಶ್ಯಂತೆ ಸಕಲಾರೋಗ ಸತ್ಯಂ ಸತ್ಯಂ ವದಾಮ್ಯಮ್ಮಿಷ್ಟಿದ್ರೆ ಮತ್ ಅಥ ಬ್ರಹ್ಮಾಥ ವಿಬುಧ ಮುನಯಶ್ಚಾಮಶಯ ಪರಮಾತ್ಮ ಜಗತ್ತಿನಲ್ಲಿ ಎಲ್ಲರೂ ಹಾಗಿಲ್ಲ ಬ್ರಹ್ಮಾದಿ ದೇವತೆಗಳು ಋಷಿಗಳು ಮುನಿಗಳು ಅನೇಕ ಸಾಧಕರು ಈ ಸಂಸಾರದ ಅಸಾರತ್ವವನ್ನು ತಿಳಿದುಕೊಂಡು ಅವರೆಲ್ಲರಿಗಿಂತಲೂ ಸರ್ವಶ್ರೇಷ್ಠನಾಗಿರ್ತಕ್ಕಂಥ ನಿನ್ನನ್ನು ಸದಾ ಕಾಲದಲ್ಲಿಯೂ ವಿಶೇಷವಾದ ಕ್ರಮದಲ್ಲಿ ನಿನ್ನನ್ನು ಭಜನೆಯನ್ನು ಮಾಡ್ತಾ ಇರ್ತಾರೆ ಪರಮಾತ್ಮ ಅಂಥ ಸಜ್ಜನರ ಸಂರಕ್ಷಕ ನೀನು ಪರಮಾತ್ಮ ನಿನ್ನ ಅನುಗ್ರಹದಿಂದ ಅವರೆಲ್ಲರೂ ಲೋಕಪಾಲಕರಾಗಿ ಮರಿತಾ ಇದ್ದಾರೆ ಪರಮಾತ್ಮ ಅಂಥ ಅದ್ಭುತ ಸೇವೆಯನ್ನು ಅವ್ರ ಕಡೆಯಿಂದ ತೆಗೆದುಕೊಳ್ತಾ ಇದ್ದೆ ಆದ್ದರಿಂದ ತಂತ್ವಾಂ ಜಗತ್ತಿತ್ಯುದಯ ಹೇತುಂ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳನ್ನು ಮಾಡ್ತಕ್ಕಂಥ ಎಲ್ಲಿದ್ದರೂ ಕೂಡ ಪರಿಪೂರ್ಣನಾಗಿರ್ತಕ್ಕಂಥವನು ಸಮಂ ವಿದ್ಯಾ ವಿನಯ ಸಂಪನ್ನನಾದ ಬ್ರಾಹ್ಮಣನಲ್ಲಿ ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿ ಹಸ್ತಿನಿ ಹಸುವಿನಲ್ಲಿ ಆನೆಯಲ್ಲಿ ನಾಯಿಯಲ್ಲಿ ಒಬ್ಬ ಚಾಂಡಾಲ್ನಲ್ಲಿ ಉಪಾಧಿ ಏನೇ ಇರಲಿ ಅಲ್ಲಿರ್ತಕ್ಕಂಥ ನೀನು ಪರಿಪೂರ್ಣ ಕ್ರಿಮಿಯಲ್ಲಿ ರಾಡಿಯಲ್ಲಿ ತಿರುಗಾಡೋ ಕ್ರಿಮಿಯಲ್ಲೂ ಕೂಡ ನೀನಿದ್ದಿ ಆದರೆ ನೀನು ಅಷ್ಟೇ ಪರಿಪೂರ್ಣನಾಗಿದ್ದೆ ಆ ವಸ್ತು ಆ ಪ್ರಾಣಿ ಅಂತ ಪಾಪ ಮಾಡಿದ ಅನುಭವಿಸ್ತಾರೆ ನೀನಲ್ಲಿ ನಿಯಾಮಕನಾಗಿದ್ದೆ ಪರಮಾತ್ಮ ಎಲ್ಲ ಕಡೆಯಲ್ಲೂ ದೋಷರಹಿತನಾಗಿ ಅನಂತಗುಣ ಪರಿಪೂರ್ಣನಾಗಿ ಸಮ ಅಂತ ಹೇಳ್ಕೊಂಡ್ರೆ ನಿರ್ದೋಷಮ್ಮಿ ಸಮ ಬ್ರಹ್ಮ ದೋಷರಹಿತನಾಗಿರ್ತಕ್ಕಂಥ ಸ್ತ್ರೀಯರಿಗೆ ಸಮ ಅಂತಕೊಂಡು ಅಂತ ಹೇಳರು ಪ್ರಶಾಂತಂ ಆನಂದದಲ್ಲಿ ತುಂಬಿರ್ ಆನಂದದ ಸಮುದ್ರದಲ್ಲಿ ಮುಳುಗಿರ್ತಕ್ಕಂಥ ವ್ಯಕ್ತಿ ನಿನ್ನ ಅದ್ಭುತವಾದಂಥ ಅತ್ಯಂತ ಅದ್ಭುತ ಆನಂದದಲ್ಲಿ ಯಾವಾಗಲೂ ಇರತಕ್ಕಂತಹ ವ್ಯಕ್ತಿ ನಮ್ಮೆಲ್ಲರಿಗೂ ಮಿತ್ರನಂತೆ ಸಂರಕ್ಷಣೆ ಮಾಡುವ ವ್ಯಕ್ತಿ ಪರಮಾತ್ಮ ನೀನು ಆತ್ಮದೈವ ನಮ್ಮ ಕುಲದೈವತೆ ನೀನೇ ನಮ್ಮ ಕುಲದೈವ ನೀನು ರುದ್ರದೇವರು ನಮಗೋಸ್ಕರ ಹೇಳ್ತಾ ಇದ್ದಾರೆ ಅನನ್ಯಂ ನಿನ್ನ ಸಮಾನ ಯಾರೂ ಇಲ್ಲ ಸರ್ವೋತ್ತಮನಾಗಿದ್ದಿ ಜಗತ್ತಿಗೆ ಪ್ರಾಣನಾಗಿದ್ದಿ ಜಗತ್ತಿಗೆಲ್ಲ ಆಪ್ತನಾಗಿದ್ದಿ ಪರಮಾತ್ಮ ಈ ಸಂಸಾರದಿಂದ ಮುಕ್ತರಾಗುವುದಕ್ಕೋಸ್ಕರ ಮುಕ್ತರಾಗಿ ಮೋಕ್ಷ ಪಡೆಯೋದಕ್ಕೋಸ್ಕರ ನಿನ್ನನ್ನು ಪ್ರಾರ್ಥನೆ ಮಾಡ್ತೇವೆ ಬೇರೆ ನಮಗೆ ಬೇರೆ ಯಾವ ಇಚ್ಛೆಯೂ ಇಲ್ಲ ಎಲ್ಲವನ್ನು ಕೊಟ್ಟಿದ್ದಿ ಪರಮಾತ್ಮ ಸಂಸಾರದಿಂದ ಮುಕ್ತರಾಗಿ ಮೋಕ್ಷ ಪಡೆಯೋದಕ್ಕೋಸ್ಕರ ನಿನಗೆ ಶರಣು ಬಂದಿದ್ದೇವೆ ಬ್ರಹ್ಮ ರುದ್ರದೇವರೇ ಈ ರೀತಿ ಹೇಳಬೇಕು ಅಂತಿಕೊಂಡು ನಾವು ಎಷ್ಟು ಇನ್ನೂ ಎಷ್ಟು ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು ಅಯಂ ಮಮೇಷ್ಠ ದಯಿತ ಈ ಬಾಣಾಸುರ ನನ್ನನ್ನು ಕುರಿತು ಭಾಳ ಗನುಗೋರು ತಪಸ್ಸು ಮಾಡಿದ್ದಾನೆ ನನ್ನ ಪ್ರೀತಿಯನ್ನು ಗಳಿಸಿದ್ದಾನೆ ನನ್ನ ದಯೆಗೆ ಪಾತ್ರನಾಗಿದ್ದಾನೆ ಇವನಿಗೆ ನಾನು ಸಂರಕ್ಷಣೆ ಮಾಡ್ತೇನೆ ಅಂತ ಅಂತ ಹೇಳಿ ವರವನ್ನು ಕೊಟ್ಟಿದ್ದೇನೆ ದೇವ ಸಂಪಾದ್ಯತಾಂ ತದ್ಭವತಃ ಪ್ರಸಾದ ನನ್ನ ಮೇಲೆ ಅನುಗ್ರಹ ಮಾಡಿದಂತೆ ಈ ನನ್ನ ಈ ಬಾಣಾಸುರನ ಮೇಲೂ ಕೂಡ ಅನುಗ್ರಹವನ್ನು ಮಾಡು ಅನುಗ್ರಹ ಮಾಡಿ ಅವನಿಗೆ ಪ್ರಾಣಭಿಕ್ಷೆಯನ್ನು ಕೊಡು ಅಂತ ತಿಳ್ಕೊಂಡು ಹೇಳಿ ರುದ್ರದೇವರು ಪ್ರಾರ್ಥನೆ ಇದ್ದಾರೆ ತಾರತಮ್ಯದಲ್ಲಿ ಸಮಸ್ಯೆ ಇರತಕ್ಕಂಥವರು ಈ ಸ್ವತಃ ಭಾಗವತದಲ್ಲಿ ರುದ್ರದೇವರು ಮಾಡಿದ ಆ ಸ್ತೋತ್ರವನ್ನು ತಿಳಿದುಕೊಂಡು ವಿಷ್ಣು ಸರ್ವೋತ್ತಮತ್ವವನ್ನು ತಪ್ಪದೇ ಅರ್ಥ ಮಾಡಿಕೊಳ್ಳಬೇಕು ಆಗ ಶ್ರೀಕೃಷ್ಣ ಮಾತನಾಡ್ತಾನೆ ಯದಾರ್ಥ ಭಗವಂತನ ಕರಭಾಮ ಪ್ರಿಯಂತವ ಮೊಮ್ಮಗ ರುದ್ರದೇವರೇ ಏ ಶಂಕರ ನಿನಗೆ ಅತ್ಯಂತ ಪ್ರಿಯನು ಮೊಮ್ಮಗ ಯಾರಿಗೆ ಪ್ರಿಯ ಅಲ್ಲ ಹೇಳು ನನಗೆ ಬಹಳ ಪ್ರಿಯನಾದ ವ್ಯಕ್ತಿ ನೀನು ಆದ್ದರಿಂದಾಗಿ ನಿನಗೆ ಪ್ರೀತಿ ಮಾಡೋದಕ್ಕೋಸ್ಕರ ನೀನು ಹೇಳಿದ್ದನ್ನು ಒಪ್ತಾ ಇದ್ದೇನೆ ಬಿಟ್ಟುಬಿಟ್ಟಿದ್ದೇನೆ ಇವನಿಗೆ ಪ್ರಾಣ ಭಿಕ್ಷೆ ಕೊಟ್ಟಾಗಿದೆ ಅಂತ ತಿಳ್ಕೊಂಡು ನಾನು ಇವನನ್ನು ಕೊಲ್ಲಬೇಕು ಅಂತ ತಿಳ್ಕೊಂಡು ಅಂತ ಹೇಳಿ ಉದ್ದೇಶ ಇರಲಿಲ್ಲ ಯಾಕೆ ನನ್ನ ಭಕ್ತನಾದ ಬಲಿಚಕ್ರವರ್ತಿಯ ಮಗ ಇವನು ಇವರ ಅಜ್ಜನಿಗೆ ಪ್ರಹ್ಲಾದನಿಗೆ ನಿಮ್ಮ ವಂಶದಲ್ಲಿ ಹುಟ್ಟಿತಕ್ಕಂಥವರನ್ನು ನಾನು ಸೋಮವಾರ ಮಾಡೋದಿಲ್ಲ ಅಂತೇಳಿ ಮಾತು ಕೊಟ್ಟಿದ್ದೇನೆ ಬರೀ ಇಷ್ಟೇ ಕಥೆ ಕೇಳ್ಬೇಡ ನೆನಪಿನ ಇಟ್ಕೊಳ್ಳಿ ನಮ್ಮ ಹಿರಿಯರು ಪುಣ್ಯವಂತರಾಗಿದ್ದರೆ ಆ ಪುಣ್ಯದ ಫಲ ನಾವು ಅನುಭವಿಸ್ತೇವೆ ಇವತ್ತೇನೊಂದು ನಾಲ್ಕು ಅಕ್ಷರದ ವಿದ್ಯೆ ಇದೆ ನಾಲ್ಕು ರೀತಿಯಾಗಿರುತ್ತೆ ಸುಖ ಸಮೃದ್ಧಿ ಇದೆ ಯಾವ ರೀತಿಯಾಗಿ ಎರಡೂ ತೂಟ ಮಾಡ್ತೀವಲ್ಲ ಆ ಗುರುಗಳ ಆ ಹಿರಿಯರ ಆಶೀರ್ವಾದ ಅದಕ್ಕೋಸ್ಕರ ಇವರ ಅಜ್ಜನಿಗೆ ನಾನು ಮಾತು ಕೊಟ್ಟಿದ್ದೇನೆ ಅಜ್ಜನಿಂದ ಬಾಣಸುರ ಉಳಿದ ಆದರೆ ಇವನು ಸೊಕ್ಕು ಭಾಳ ಬಂದಿತ್ತು ಸಾವಿರ ಕೈಗಳಿಂದ ದರ್ಪೋಪ ಶಮನಾನ ಸಮನಾಯ ಪ್ರವೃಣ್ಣ ಬಾಹೋಮಯ ಅದರಿಂದಾಗಿ ಇವನಿಗೆ ಭಾಗವತ ಪ್ರಕಾರ ನಾಲ್ಕು ಕೈ ಇವನಿಗೆ ಆ ಕೈಗಳು ಭಾರವಾಗಿದ್ದು ಅಲ್ಲಿ ನಿನಗೆ ಬಂದು ಕೇಳಿದ್ನಲ್ಲ ಯಾವ ಜೊತೆಗೆ ಯುದ್ಧ ಮಾಡಲಿ ಅಂತ ತಿಳ್ಕೊಂಡು ಅಂತೇಳಿ ಅದಕ್ಕೋಸ್ಕರ ನಾನು ಇವನ ಕೈಗಳನ್ನು ಕತ್ತರಿಸಿದ್ದೇನೆ ಚತ್ವಾರೋಶ ವರ್ಷ ಭುಜಾಶಿಷ್ಟ ನಾಲ್ಕು ಭುಜಗಳನ್ನು ಉಳಿಸಿದ್ದೇನಪ್ಪ ಅಲ್ಲ ಹರಿವಂಶ ಎರಡು ಅಂತ ಹೇಳ್ತೇನೆ ಹೌದು ಎರಡು ಬಲದಲ್ಲಿ ಎರಡು ಎಡದಲ್ಲಿ ನಾಲ್ಕು ಎಲ್ಲ ಅದು ಕೂಡ ಸರಿ ಇಲ್ಲಿ ಕೂಡ ಸರಿ ಅಷ್ಟೇ ಅಲ್ಲ ಇವನು ಅಜರಾಮರನಾಗ್ತಾನೆ ದೇವತೆಗಳಂತೆ ಮರಣರಹಿತನಾಗ್ತಾನೆ ನಿನ್ನ ಏನು ಪಾರ್ಷದರು ಅಂತಿದ್ದಾರೆ ನಿನ್ನ ಸೇವಕರು ಅಂತಿದ್ದಾರೆ ಆ ಸೇವಕರಲ್ಲಿ ಇವನು ಮುಖ್ಯನಾಗ್ತಾನೆ ನಾನು ಹೊರ ಕೊಡ್ತಾ ಇದ್ದೇನೆ ಅಂತ ಹೇಳ್ತಾನೆ ಆಗ ಬಾಣವಸರ ಓಡ್ತಾ ಬಂದು ಭಗವಂತನ ಕಾಲಿಗೆ ಬಿದ್ದಿದ್ದಾನೆ ವಿಜೃಂಭಣೆಯಿಂದ ಉಷಾ ಮತ್ತು ಅನಿರುದ್ಧರ ಮದುವೆಯನ್ನು ಮಾಡಿಕೊಟ್ಟಿದ್ದಾನೆ ಆಗ ಪರಮಾತ್ಮ ತನ್ನ ಮೊಮ್ಮಗ ಮೊಮ್ಮಗನ ಹೆಂಡತಿಯ ಜೊತೆಯಲ್ಲಿ ತನ್ನ ಹನ್ನೆರಡು ಅಕ್ಷೋಣಿ ಸೈನ್ಯದ ಸಮೇತನಾಗಿ ರುದ್ರದೇವರಿಂದ ಬೀಳ್ಕೊಟ್ಟು ದುರುದ್ರೇವರು ಬಂದು ಆಧಾರದಿಂದ ಬೀಳ್ಕೊಡ್ತಾರೆ ಬಾಳಾಸುರನ ಜೊತೆಯಲ್ಲಿ ತನ್ನ ಹೆಂಡತಿ ಮಕ್ಕಳ ಸಹಿತವಾಗಿ ಕೃಷ್ಣ ಮಕ್ಕಳು ಮೊಮ್ಮಕ್ಕಳ ಸಹಿತವಾಗಿ ಪರಮಾತ್ಮ ತನ್ನ ರಾಜಧಾನಿಯಾಗಿರ್ತಕ್ಕಂಥ ದ್ವಾರಕೆಗೆ ಬರ್ತಾನೆ ದ್ವಾರಕೆಯಲ್ಲಿ ಎಲ್ಲೆಲ್ಲಿ ನೋಡಿದರೂ ಕೂಡ ಧ್ವಜಗಳಿದ್ದುವಂತೆ ಆ ಎಲ್ಲ ಧ್ವಜಗಳ ಮೇಲೂ ಗರುಡನ ಚಿಹ್ನ ಎಲ್ಲ ಕಡೆಯಲ್ಲಿ ಅಲ್ಲಲ್ಲಲ್ಲಿ ಎಲ್ಲ ಕಡೆ ತೋರಣ ಕಟ್ಟಿ ಪ್ರತಿಯೊಂದು ಮನೆಗೂ ತೋರಣ ಕಟ್ಟಿದ್ರಂತೆ ತೋರಣ ಕಟ್ಟಿದ ಮನೆಯಲ್ಲಿ ಲಕ್ಷ್ಮೀನಾರಾಯಣರ ವಾಸ ಇರ್ತದೆ ಎಲ್ಲ ಕಡೆಯಲ್ಲಿ ಮಂಗಲಕರವಾಗಿರ್ತಕ್ಕಂಥ ಜಾಗಟೆಯ ಸ್ವರ ಶಂಖದ ಸ್ವರ ಈಗ ನನಗೆ ಡಿ ಜೆ ಸ್ವರ ಅಲ್ಲ ಶಂಖ ಮತ್ತು ಗಂಟೆಗಳ ಸ್ವರ ಕೇಳಿಸ್ತಾ ಇತ್ತು ಅಂತೆ ಆನಂತರ ವಸುದೇವನನ್ನು ಎಲ್ಲರ ಸ್ತೋತ್ರ ಮಾಡಿ ರಾಜನಾಗಿರ್ತಕ್ಕಂಥ ರಾಜ ಅಂದರೆ ರಾಜನಾದನು ಉಗ್ರಸೇನ ಅದರ ವಸುದೇವನು ತಮ ಅವರೆಲ್ಲರೂ ಕೂಡ ಈ ಬಂದಿರತಕ್ಕಂಥ ಜೈವನು ಸಂಪಾದಿಸಿದ ಕೃಷ್ಣನನ್ನು ಅತ್ಯಂತ ಸ್ವಾಗತದಿಂದ ಕರೆದುಕೊಂಡಿದ್ದಾರೆ ಏಮಂ ಕೃಷ್ಣ ವಿಜಯಂ ಶಂಕರೇಣ ಚ ಸಂಯುಗಂ ಈ ಅಧ್ಯಾಯದ ಫಲಶ್ರುತಿಯನ್ನು ಹೇಳ್ತಾ ಇದ್ದಾರೆ ವೇದವ್ಯಾಸದೇವರು ರುದ್ರದೇವರಿಗೂ ಪರಮಾತ್ಮನಿಗೂ ಆಗಿರತಕ್ಕಂಥ ವಿಡಂಬನಾತ್ಮಕವಾಗಿರ್ತಕ್ಕಂಥ ಈ ಯುದ್ಧವನ್ನು ಅದರಲ್ಲಿ ಶ್ರೀಕೃಷ್ಣ ಗೆದ್ದಿರ್ತಕ್ಕಂಥ ಈ ಸಂದರ್ಭವನ್ನು ಸಂಸ್ಮರೇತ್ ಪ್ರಾತರುತ್ಥಾಯ ಯಾವ ವ್ಯಕ್ತಿಗಳು ಬೆಳಗ್ಗೆ ಎದ್ದು ಈ ಘಟನೆಯನ್ನು ಸ್ಮರಣೆ ಮಾಡ್ತಾರೆ ನತಸ್ಯ ಸ್ಯಾತ್ಪರಾಜಯ ಅವರಿಗೆ ವ್ಯವಹಾರದಲ್ಲಿಯೂ ಸೋಲಾಗೋದಿಲ್ಲ ಜೀವನದಲ್ಲಿ ಸೋಲಾಗೋದಿಲ್ಲ ನೋಡಿ ಎಷ್ಟಿದೆ ಗಜೇಂದ್ರ ಮೋಕ್ಷವನ್ನು ಸ್ಮರಣೆ ಮಾಡಿ ಆನಂತರ ಪರಮಾತ್ಮನನ್ನು ಜ್ವರವನ್ನು ಜ್ವರ ಸ್ತೋತ್ರ ಮಾಡಿದವ ಕೃಷ್ಣನ ಸ್ತೋತ್ರ ಮಾಡಿ ಕೊನೆಗೆ ಒಂದಾದರೂ ಯಾವುದಾದ್ರೂ ಒಂದೆರಡು ಇಟ್ಟುಕೊಳ್ಳಿ ಇಷ್ಟು ಪರಮಾತ್ಮ ನಿಮಗೆ ಸಂಪತ್ತಿ ಕೊಟ್ಟಿದ್ದಾನೆ ಸ್ಮರಿಸ್ರಿ ನಿನಗೆ ಜಯ ಆಗ್ತದೆ ಸ್ಮರಣೆ ಮಾಡಿ ರೋಗ ಮುಕ್ತರಾಗ್ತಾನೆ ಸ್ಮರಣೆ ಮಾಡಿ ಸಂಪತ್ತಿ ಉಳ್ಳಾಗ್ತದೆ ಸ್ಮರಣೆ ಮಾಡಿ ದುಸ್ವಪ್ನಗಳು ನಾಶವಾಗ್ತವೆ ಭಾಗವತದಲ್ಲಿ ಒಂದೊಂದು ಒಂದೊಂದೊಂದು ಅಧ್ಯಾಯ ಇಂಥ ಮಹಾ ಮಹಿಮೆಯಿಂದ ಯುಕ್ತವಾಗಿರ್ತಕ್ಕಂಥವುಗಳು ಅವುಗಳನ್ನು ಹೇಳುವ ಭಾಗ್ಯ ಅವುಗಳನ್ನು ಕೇಳುವ ಭಾಗ್ಯ ನಮಗೆ ನಿಮಗೆ ಸಿಕ್ಕಿದೆಯಲ್ಲ ಇದೇ ನಮ್ಮ ಜೀವನದ ಸಫಲತೆ ಪರಮಾತ್ಮ ನಮ್ಮನ್ನು ಅನುಗ್ರಹಿಸು ಮುಂದಿನ ಇನ್ನೊಂದು ಪರಮಾತ್ಮನ ಮುಂದಿನ ಬೇರೆ ಮಹಿಮೆ ಏನು ಅಂತ ಅನ್ನೋದನ್ನು ನಾಳಿನ ದಿವಸ ನಾವು ಕೇಳಿ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ ಇತಿ ಅಧ್ಯಕ್ಷತಾ ಪ್ರಸಕ್ತಿ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ हरे राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे हरे उग्र वीर महाविष्णु ज्वल्त सर्वोमुखम नृिव भीषण भद्रम मृत्युमृत्युम नमा अच्युतांदगोवंद स्मृतिमात्रर्तेनाशन रोगान्मेनाश है आशुधन्वंतरे हरे अच्युतागोविंद प्रणताशन रोगान्वनाशया शेषा आशुधन्वंतरे हरे नामोच्चारण भेट जात नश्य सकला रोगा सत्यम सत्यम बदला नरसिंह 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 नरसिंहृष्णर्पण